ओम शांति। मुरली का तारीख है 6/7/2020। मुरली दिनांक 6/7/2020। मीठे बच्चे, सदैव खुशी में रहो कि हमें कौन पढ़ाता है। तो यहाँ भी मन मना बहु है, तुम्हें खुशी है कि कल हम पत्थर बुद्धि थे, आज पारस बुद्धि बने हैं। मधुर मक्कड़े, नमगे यार ओदिसुत्तिद्दारे ಅನ್ನುವ ಮಾತಿನ ಸ್ಮೃತಿಯನ್ನು ಇಟ್ಟುಕೊಂಡು ನೀವು ಸದಾ ಖುಷಿಯಲ್ಲಿರಬೇಕು. ನಮಗೆ ಯಾರು ಓದಿಸುತ್ತಿದ್ದಾರೆ ಅನ್ನುವ ಮಾತಿನ ಸ್ಮೃತಿ ಕೂಡ ಮನ್ಮನಾಪವ ಸ್ಥಿತಿಯಾಗಿದೆ. ಈಗ ನಿಮಗೆ ಖುಷಿ ಇದೆ. ನಿನ್ನೆ ನಾವು ಕಲ್ಲು ಬುದ್ಧಿಯವರಾಗಿದ್ದೆವು, ಇಂದು ನಾವು ಪಾರಸ ಬುದ್ಧಿಯವರಾಗಿದ್ದೇವೆ. ಪ್ರಶ್ನೆ, ತಕದೀರ್ ಕುಲ್ನೇಕಾ ಆಧಾರ್ ಕ್ಯಾ ಹೇ? ಪ್ರಶ್ನೆಯಾಗಿದೆ, ಅದೃಷ್ಟವನ್ನು ರೂಪಿಸಿಕೊಳ್ಳಲು ಆಧಾರ ಏನಾಗಿದೆ? ಉತ್ತರ್, ನಿಶ್ಚಯ. ಉತ್ತರ ಆಗಿದೆ ನಿಶ್ಚಯ. ಅಗರ್ ತಕದೀರ್ ಕುಲ್ನೆ ಮೇ ದೇರಿ ಹೋಗಿತ್ತು ಲಂಗಡಾತೆ ರಹಿಂಗೆ, ಒಂದು ವೇಳೆ ಅದೃಷ್ಟ ರೂಪಿತ ಆಗಲು ತಡ ಆದರೆ ನೀವು ಕುಂಟುತ್ತಿರುತ್ತೀರ. ನಿಶ್ಚಯ ಬುದ್ಧಿ ಅಚ್ಚಿ ರೀತಿ ಪಡ್ಕರ್ ಗ್ಯಾಲಪ್ ಕರ್ತೆ ರಹಿಂಗೆ. ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳು ಚೆನ್ನಾಗಿ ಶಿಕ್ಷಣವನ್ನು ಓದಿ ಗ್ಯಾಲಪ್ ಮಾಡಿಕೊಳ್ಳುತ್ತಾರೆ. ಕೋಯಿ ಬಿ ಬಾತ್ಮೆ ಸಂಶಯ ಹೇತು ಪೀಚೆ ರಹ ಜಾಯಂಗೆ. ಯಾವುದಾದರೂ ಮಾತಿನಲ್ಲಿ ಸಂಶಯ ಇತ್ತು ಅಂದರೆ ಅವರು ಹಿಂದೆ ಉಳಿದುಕೊಳ್ಳುತ್ತಾರೆ. ಜೋ ನಿಶ್ಚಯ ಬುದ್ಧಿ ಬನ್ ಅಪ್ನಿ ಬುದ್ಧಿ ಬಾಪ್ ತಕ್ ದೌಡಾತೆ ರಹತೆ ಹೇ ವಾ ಸತೋ ಪ್ರಧಾನ್ ಬನ್ ಜಾತೆ ಹೇ. ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿ ತಮ್ಮ ಬುದ್ಧಿಯನ್ನು ಪರಮಾತ್ಮ ತಂದೆಯ ಜೊತೆ ಜೋಡಣೆ ಮಾಡುತ್ತಾರೆ ಅವರು ಸತೋ ಪ್ರಧಾನರಾಗುತ್ತಾರೆ. ಓಂ ಶಾಂತಿ. ಸ್ಟೂಡೆಂಟ್ಸ್ ಸಬ್ ಸ್ಕೂಲ್ ಮೇ ಪಡ್ತೆ ಹೇ ತೋ ಉನ್ಕೋ ಯಾ ಮಾಲೂಮ್ ರಹತಾ ಹೇ ಕಿ ಹಮ್ಕೋ ಪಡಾಕರ್ ಕ್ಯಾ ಬನ್ನೆ ಕಾ ಹೇ. ವಿದ್ಯಾರ್ಥಿಗಳು ಶಾಲೆಯಲ್ಲಿ ಓದುವಾಗ ಅವರಿಗೆ ಗೊತ್ತಿರುತ್ತದೆ ನಾವೀಗ ಈ ಶಿಕ್ಷಣವನ್ನು ಓದಿ ಯಾವ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು. ಮೀಟೆ ಮೀಟೆ ರುಹಾನಿ ಬಚ್ಚೊಂಕಿ ಬುದ್ಧಿ ಮೇ ಆನಾ ಚಾಹಿಯೇಕಿ ಹಮ್ ಸತ್ಯುಗಿ ಪಾರಸ್ಪುರಿಕೆ ಮಾಲಿಕ್ ಬಂತೆ. ಮಧುರಾತಿ ಮಧುರ ಆತ್ಮಕ ಮಕ್ಕಳ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಬುದ್ಧಿಯಲ್ಲಿ ಈ ವಿಚಾರ ಇರಬೇಕು. ನಾವೀಗ ಸತ್ಯುಗದ ಪಾರಸಪುರಿಗೆ ಮಾಲೀಕರಾಗುತ್ತೇವೆ. ಯಾ ದೇಹಕ್ಕೆ ಸಂಬಂಧ ಆದಿ ಸಬ್ ಚೋಡ್ನೆ ಹೇ. ಈ ದೇಹದ ಎಲ್ಲಾ ಸಂಬಂಧವನ್ನು ನಾವೀಗ ಬಿಡಬೇಕು. ಸಬ್ ದೇಹಕ್ಕೆ ಸಂಬಂಧಿ ಹೇ. ಈ ಜಗತ್ತಿನಲ್ಲಿರುವವರೆಲ್ಲ ದೇಹದ ಸಂಬಂಧಿಗಳಾಗಿದ್ದಾರೆ. ಅಬ್ ಹಮ್ಕು ಪಾರಸ್ಪುರಿಕ ಮಾಲಿಕ್ ಪಾರಸ್ನಾಥ್ ಬನ್ನಾ ಹೇ. ನಾವೀಗ ಪಾರಸಪುರಿಗೆ ಮಾಲೀಕರಾಗಬೇಕು, ಪಾರಸನಾಥ ಆಗಬೇಕು. ಸಾರಾ ದಿನ ಯಾ ಖುಷಿ ರಹನಿ ಚಾಹಿ, ಇಡೀ ದಿನ ನಾನು ಪಾರಸನಾಥ ಆಗುತ್ತಿದ್ದೇನೆ ಅನ್ನುವ ಖುಷಿ ಇರಬೇಕು. ಸಮಸ್ತೆ ಪಾರಸ್ಪುರಿ ಕಿಸ್ಕೋ ಕಹ ಜಾತಾ ಹೇ. ಪಾರಸಪುರಿ ಎಂದು ಯಾವುದಕ್ಕೆ ಕರೆಯುತ್ತಾರೆ ಎಂದು ನಿಮಗೆ ಗೊತ್ತಿದೆ. ವಹಾ ಮಕಾನ್ ಆದಿ ಸಬ್ ಸೋನೆ ಚಾಂದಿಕೆ ಹೋತೆ ಹೇ. ಪಾರಸಪುರಿಯಲ್ಲಿ ಮನೆ ಮುಂತಾದದ್ದು ಬೆಳ್ಳಿ ಮತ್ತು ಚಿನ್ನದ್ದಾಗಿರುತ್ತದೆ. ಯಹಾತು ಪತ್ತರೋ ಈಂಟೋಕೆ ಮಕಾನ್ ಹೇ. ಇಲ್ಲಿ ಕಲ್ಲು ಮತ್ತು ಇಟ್ಟಿಗೆಯ ಮನೆ ಇದೆ. ಅಭಿ ಫಿರ್ತುಂ ಪತ್ತರ್ ಬುದ್ಧಿ ಸೇ ಪಾರಸ್ ಬುದ್ಧಿ ಬಂತೆಹು. ನೀವೀಗ ಕಲ್ಲು ಬುದ್ಧಿಯವರಿಂದ ಪಾರಸ್ತ ಸಮಾನ ಬುದ್ಧಿಯವರಾಗುತ್ತಿದ್ದೀರ. ಪತ್ತರ್ ಬುದ್ಧಿ ಕೋ ಪಾರಸ್ ಬುದ್ಧಿ ಜಬ್ ಪಾರಸ್ನಾಥ್ ಬನಾನೆ ವಾಲಾ ಬಾಪ್ ಆಯೇ ಹೇ ತಬ್ ಬನಾಯೇನ. ಕಲ್ಲು ಬುದ್ಧಿಯವರಾಗಿರುವ ನಿಮ್ಮನ್ನು ಪಾರಸನಾಥ ತಂದೆ ಬಂದಾಗ ಪಾರಸ್ತ ಸಮಾನ ಬುದ್ಧಿಯವರನ್ನಾಗಿ ಮಾಡಲು ಸಾಧ್ಯ. ತುಮ್ ಯಹ ಬೈಟೆ ಹೋ ಜಾನ್ತೆ ಹೋ ಹಮಾರಾ ಸ್ಕೂಲ್ ಊಂಚತೆ ಊಂಚೆ. ನೀವೀಗ ಇಲ್ಲಿ ಕುಳಿತಿದ್ದೀರಾ, ನಿಮಗೆ ಗೊತ್ತಿದೆ ನಮ್ಮ ಶಾಲೆ ಬಹಳ ಶ್ರೇಷ್ಠ ಶಾಲೆಯಾಗಿದೆ. ಇಸ್ಸೆ ಬಡಾ ಸ್ಕೂಲ್ ಕೊಯಿ ಹೋತಾ ನಹಿ, ಇದಕ್ಕಿಂತ ದೊಡ್ಡ ಶಾಲೆ ಯಾವುದೂ ಇರಲು ಸಾಧ್ಯ ಇಲ್ಲ. ಈ ಸ್ಕೂಲ್ ಸೇ ತುಮ್ ಕರೋಡೋ ಪದಂ ಭಾಗ್ಯಶಾಲಿ ವಿಶ್ವಕ್ಕೆ ಮಾಲಿಕ್ ಬಂತೆ ಹೋ. ಈ ಶಾಲೆಯಲ್ಲಿ ನೀವು ಶಿಕ್ಷಣವನ್ನು ಓದಿ ಕೋಟಿಯಷ್ಟು ಪದುಮದಷ್ಟು ಭಾಗ್ಯಶಾಲಿಗಳು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ತೋ ತುಮ್ ಬಚ್ಚೊಂಕು ಕಿತ್ನಿ ಖುಷಿ ರಹನಿ ಚಾಹಿ, ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು. ಇಸ್ ಪತ್ತರ್ ಪುರಿ ಸೇ ಪಾರಸ್ ಪುರಿ ಮೇ ಜಾನೇಕ ಯಾ ಪುರುಷೋತ್ತಮ್ ಸಂಗಮ್ ಯುಗ ಹೇ. ಕಲ್ಲಿನ ಜಗತ್ತಿನಿಂದ ಪಾರಸ್ತ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ನೀವಿದ್ದೀರ. ಕಲ್ ಪತ್ತರ್ ಬುದ್ಧಿ ತೆ ಆಜ್ ಪಾರಸ್ ಬುದ್ಧಿ ಬನ್ ರಯೇ. ನಿನ್ನೆ ನಾವು ಕಲ್ಲು ಬುದ್ಧಿಯವರಾಗಿದ್ದೆವು, ಇಂದು ನಾವು ಪಾರಸ ಬುದ್ಧಿಯವರಾಗುತ್ತಿದ್ದೇವೆ. ಯಾ ಬಾತ್ ಸದೈವ್ ಬುದ್ಧಿ ಮೇ ರಹೇಕಿ ಹಮ್ ಪಾರಸ್ ಪುರಿ ಮೇ ಜಾರಯೇ ಹೇ ತೋಬಿ ಮನ್ ಮನಾಬೌಹಿ ಹೇ. ನಾವೀಗ ಪಾರಸಪುರಿಗೆ ಹೋಗುತ್ತಿದ್ದೇವೆ,
ನಮ್ಮ ಬುದ್ಧಿ ಈಗ ಪಾರಸ್ಥ ಸಮಾನ ಆಗುತ್ತಿದೆ ಅನ್ನುವ ಮಾತಿನ ಸ್ಮೃತಿ ಕೂಡ ಮನ್ಮನಾಭವ ಆಗಿದೆ. ಸ್ಕೂಲ್ ಮೇ ಟೀಚರ್ ಆತೆ ಹೇ ಪಡಾನೆ ಲಿಯೇ, ಟೀಚರ್ ಶಾಲೆಗೆ ಓದಿಸುವುದಕ್ಕೋಸ್ಕರ ಬರುತ್ತಾರೆ. ಸ್ಟೂಡೆಂಟ್ ದಿಲ್ ಮೇ ರಹತಾ ಹೇ ಅಭಿ ಟೀಚರ್ ಆಯಾ ಕಿ ಆಯಾ, ಇನ್ನೇನು ಟೀಚರ್ ಬಂದರು ಎಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿಚಾರ ಇರುತ್ತದೆ. ತುಂಬ ಬಚ್ಚೆ ಬಿ ಸಮಜತೆ ಹೋ ಹಮಾರಾ ಟೀಚರ್ ತು ಸ್ವಯಂ ಭಗವಾನ್ ಹೇ, ಮಕ್ಕಳಿಗೆ ಗೊತ್ತಿದೆ ನಮ್ಮ ಟೀಚರ್ ಸ್ವಯಂ ಭಗವಂತ ಆಗಿದ್ದಾರೆ. ವಾ ಹಮಕು ಸ್ವರ್ಗ ಕಾ ಮಾಲಿಕ್ ಬನಾತೆ ಹೇ ತೋ ಜರೂರ್ ಸಂಗಮ್ ಪರ್ ಆಯಂಗೆ, ಪರಮಾತ್ಮ ತಂದೆ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಅವಶ್ಯವಾಗಿ ಸಂಗಮ ಯುಗದಲ್ಲಿ ಬರುತ್ತಾರೆ. ಅಭಿ ತುಮ್ ಜಾನ್ತೆ ಹು ಮನುಷ್ಯ ಪುಕಾರ್ತೆ ರಹತೆ ಹೇ ಔರ್ ವಾ ಯಹ ಆಗಯೇ ಹೇ, ಈಗ ನಿಮಗೆ ಗೊತ್ತಿದೆ ಮನುಷ್ಯರು ಪರಮಾತ್ಮ ತಂದೆಗೋಸ್ಕರ ಕೂಗಿ ಕರೆಯುತ್ತಾರೆ. ಈಗ ಆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ. ಕಲ್ಪ ಪಹಲೆ ಬಿ ಐಸಾ ಹುವಾತ ತಪ್ತೋ ಲಿಖಾ ಹುವಾ ಹೇ ವಿನಾಶ್ ಕಾಲೆ ವಿಪರೀತ್ ಬುದ್ಧಿ, ಕಲ್ಪದ ಮೊದಲು ಕೂಡ ಇದೇ ರೀತಿ ತಂದೆ ಬಂದಿದ್ದರು. ಆದ್ದರಿಂದ ಹೇಳಲಾಗುತ್ತದೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಎಂದು. ಕ್ಯೂಂಕಿ ವಾ ಹೇ ಪತ್ತರ್ ಬುದ್ಧಿ, ಏಕೆಂದರೆ ಜಗತ್ತಿನ ಜನ ಕಲ್ಲು ಬುದ್ಧಿಯವರಾಗಿದ್ದಾರೆ. ತುಮಾರಿ ಹೇ ವಿನಾಶ ಕಾಲೇ ಪ್ರೀತ್ ಬುದ್ಧಿ, ನೀವೀಗ ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ. ತುಮ್ ಪಾರಸ್ ಬುದ್ಧಿ ಬಂದ್ರಯೇಹೋ, ನೀವೀಗ ಪಾರಸ್ಥ ಸಮಾನ ಬುದ್ಧಿಯವರಾಗುತ್ತಿದ್ದೀರಾ. ತೋ ಐಸಿ ಕೋಯಿ ಯುಕ್ತಿ ನಿಕಾಲ್ನಿ ಚಾಹಿ ಜೋ ಮನುಷ್ಯ ಜಲ್ದಿ ಸಮಜೆ, ಮನುಷ್ಯರಿಗೆ ಜ್ಞಾನ ಬೇಗ ಅರ್ಥ ಆಗಬೇಕು ಅಂತಹ ಯುಕ್ತಿಯನ್ನು ನೀವೀಗ ರಚಿಸಬೇಕು. ಯಹಾ ಬಿ ಬಹುತೊಂಕು ಲೇ ಆತೆ ಹೇ ತೋ ಬಿ ಕಹತೆ ಶುಭಾಬ ಬ್ರಹ್ಮಾ ತನ್ಮೆ ಕೈಸೆ ಪಡಾತೆ ಹೊಂಗೆ. ಅನೇಕರನ್ನು ಮಕ್ಕಳು ಮಧುಬನಕ್ಕೆ ಕರೆದುಕೊಂಡು ಬರುತ್ತಾರೆ. ಕೆಲವು ಮಕ್ಕಳು ಇಲ್ಲಿಗೆ ಬಂದರೂ ಕೂಡ ಹೇಳುತ್ತಾರೆ, ಶಿವತಂದೆ ಬ್ರಹ್ಮನ ತನುವಿನ ಮೂಲಕ ಹೇಗೆ ಓದಿಸಲು ಸಾಧ್ಯ, ಕೈಸೆ ಆತೆ ಹೊಂಗೆ ಕುಚ್ ಬಿ ಸಮಜತೆ ನಹಿ, ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಹೇಗೆ ಬರುತ್ತಾರೆ ಅನ್ನುವ ಮಾತಿನ ಬಗ್ಗೆ ಅನೇಕ ಮಕ್ಕಳಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಇತ್ನೆ ಸಬ್ ಸೆಂಟರ್ ಪರ್ ಆತೆ ಹೇ, ಇಷ್ಟೊಂದು ಜನ ಸೆಂಟರ್ಗೆ ಬರುತ್ತಾರೆ, ನಿಶ್ಚಯ ಬುದ್ಧಿ ಹೇನ, ಮಕ್ಕಳು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದಾರೆ ತಾನೆ. ಸಬ್ ಕಹತೆ ಹೇ ಶಿವ್ ಭಗವಾನ್ ವಾಚ್, ಶಿವ್ ಹಿ ಸಬೀಕಾ ಬಾಪ್ ಹೇ, ಎಲ್ಲರೂ ಹೇಳುತ್ತಾರೆ ಶಿವ ಭಗವಾನ್ ವಾಚ್, ಶಿವ ಎಲ್ಲರಿಗೂ ತಂದೆ ಆಗಿದ್ದಾರೆ. ಕೃಷ್ಣಕ್ಕೋ ತೋಡೆ ಹಿ ಸಬ್ಕಾ ಬಾಪ್ ಕಹೆಂಗೆ, ಕೃಷ್ಣನಿಗೆ ಸರ್ವರ ತಂದೆ ಎಂದು ಕರೆಯಲು ಸಾಧ್ಯ ಇಲ್ಲ. ಇಸ್ಮೆ ಮೂಂಜ್ನೆ ಕೀತೋ ಬಾತ್ ಹಿ ನಹಿ, ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತೇ ಇಲ್ಲ. ಪರಂತು ತಕದೀರ್ ದೇರ್ ಸೆ ಕುಲ್ನಿಕಿ ಹೇತು ಫಿರ್ ಲಂಗಡ್ತೆ ರಹತೆ ಹೇ, ಯಾರ ಅದೃಷ್ಟ ಲೇಟಾಗಿ ಬೆಳಗುತ್ತದೆಯೋ ಅವರು ಕುಂಟುತ್ತಿರುತ್ತಾರೆ. ಕಂ ಪಡ್ನೆ ವಾಲೆಕೋ ಕಹ ಜಾತಾ ಹೇ ಯಾ ಲಂಗಡ್ತೆ ಹೇ, ಯಾರು ಕಡಿಮೆ ಶಿಕ್ಷಣವನ್ನು ಓದುತ್ತಾರೋ ಅವರನ್ನು ನೋಡಿ ಹೇಳಲಾಗುತ್ತದೆ ಇವರು ಪುರುಷಾರ್ಥದಲ್ಲಿ ಕುಂಟುತ್ತಿದ್ದಾರೆ ಎಂದು. ನಿಶ್ಚಯ ಬುದ್ಧಿ ನಹಿ ಹೋತೆ, ಅವರಿಗೆ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ನಿಶ್ಚಯ ಇರುವುದಿಲ್ಲ. ಸಂಶಯ ಬುದ್ಧಿ ಪೀಚೆ ರಹ ಜಾಯಂಗೆ, ಸಂಶಯ ಬುದ್ಧಿ ಉಳ್ಳಂತವರು ಹಿಂದೆ ಉಳಿದುಕೊಳ್ಳುತ್ತಾರೆ. ನಿಶ್ಚಯ ಬುದ್ಧಿ ಅಚ್ಚಿ ರೀತಿ ಪಡ್ನೆ ವಾಲೆ ಹಾಗೆ ಗ್ಯಾಲಪ್ ಕರ್ತೇ ರಹಿಂಗೆ. ನಿಶ್ಚಯ ಬುದ್ಧಿ ಉಳ್ಳಂತಹ ಚೆನ್ನಾಗಿ ಓದುವಂತಹ ಮಕ್ಕಳು ಮುಂದೆ ಹೋಗಿ ಪುರುಷಾರ್ಥ ಮಾಡಿ ಗ್ಯಾಲಪ್ ಮಾಡಿಕೊಳ್ಳುತ್ತಾರೆ. ಕಿತ್ನಾ ಸಿಂಪಲ್ ಸಂಜಾಯ ಜಾತಾ ಹೇ, ತಂದೆ ಎಷ್ಟು ಸಹಜವಾದ ಮಾತನ್ನು ತಿಳಿಸುತ್ತಿದ್ದಾರೆ. ಜೈಸೆ ಬಚ್ಚಿ ದೌಡಿ ಲಗಾಕರ್ ನಿಶಾನಾ ತಕ್ ಜಾಕರ್ ಫಿರ್ ಲೌಟ್ ಆತೆ ಹೇ, ಹೇಗೆ ಮಕ್ಕಳು ರೇಸ್ನಲ್ಲಿ ಓಡಿ ಗುರಿಯನ್ನು ತಲುಪಿ ಮತ್ತೆ ಪುನಃ ವಾಪಸ್ ಬರುತ್ತಾರೆ. ಬಾಪಿ ಕಹತೆ ಹೇ ಬುದ್ಧಿ ಕೋ ಜಲ್ದಿ ಶಿವಬಾಬಾ ಪಾಸ್ ತೋಡಾಯಂಗೆ ತು ಸತೋ ಪ್ರಧಾನ್ ಬಂಜಾಯಂಗೆ. ಇಲ್ಲಿ ಶಿವತಂದೆ ಕೂಡ ಹೇಳುತ್ತಾರೆ, ನಿಮ್ಮ ಬುದ್ಧಿಯನ್ನು ಶಿವತಂದೆಯ ಜೊತೆಗೆ ಬೇಗ ಜೋಡಣೆ ಮಾಡಿದರೆ ನೀವು ಬೇಗ ಸತೋಪ್ರಧಾನ ಆಗುತ್ತೀರಾ. ಯಹ ಸಮಜತೆ ಬಿ ಅಚ್ಚಾ ಹೇ, ಮಕ್ಕಳು ಈ ಮಾತನ್ನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ತೀರ್ ಲಗ್ತಾ ಹೇ ಫಿರ್ ಬಿ ಬಾಹರ್ ಜಾನೆ ಸೆ ಕಲಾಸ್ ಹೋ ಜಾತೆ, ಇಲ್ಲಿ ಕುಳಿತಾಗ ಮಕ್ಕಳಿಗೆ ಜ್ಞಾನದ ಬಾಣ ನಾಟುತ್ತದೆ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಜ್ಞಾನ ಮಾರ್ಗವನ್ನು ಬಿಟ್ಟು ಕಲಾಸಾಗಿ ಬಿಡುತ್ತಾರೆ. ಬಾಬಾ ಜ್ಞಾನ ಇಂಜೆಕ್ಷನ್ ಲಗಾತೆ ಹೇ ತೋ ಕಿತ್ನಾ ನಶಾ ಚಡ್ನಾ ಚಾಹಿ, ಪರಮಾತ್ಮ ತಂದೆ ಜ್ಞಾನದ ಇಂಜೆಕ್ಷನ್ ಅನ್ನು ಹಾಕುತ್ತಾರೆ. ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು, ಲೇಕಿನ್ ಚಡ್ತಾ ಹಿ ನಹಿ, ಆದರೆ ಜ್ಞಾನದ ನಶೆ ಮಕ್ಕಳಿಗೆ ಏರುವುದೇ ಇಲ್ಲ. ಯಹ ಜ್ಞಾನ ಅಮೃತ ಕಾ ಪ್ಯಾಲಾ ಪೀತೆ ಹೇ ತೋ ಅಮರ್ ಹೋತೆ ಹೇ, ಯಾರು ಜ್ಞಾನಾಮೃತದ ಬಟ್ಟಲನ್ನು ಕುಡಿಯುತ್ತಾರೋ ಅವರು ಅಮರರಾಗುತ್ತಾರೆ. ಜ್ಞಾನಾಮೃತವನ್ನು ಕುಡಿಯುವಂತವರು ಅಮರರಾಗುತ್ತಾರೆ. ಬಾಹರ್ ಜಾನೆ ಸೇಹಿ ಭೂಲ್ ಜಾತೆ ಹೇ, ಮಕ್ಕಳು ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ತಂದೆಯ ನೆನಪನ್ನು ಮರೆತು ಬಿಡುತ್ತಾರೆ. ಬಚ್ಚೆ ಜಾನ್ತೆ ಹೇ ಜ್ಞಾನ ಸಾಗರ್ ಪತಿತ್ ಪಾವನ್ ಸದ್ಗತಿದಾತ ಲಿಬ್ರೇಟರ್ ಏಕ ಹಿ ಬಾಪ್ ಹೇ, ಮಕ್ಕಳಿಗೆ ಗೊತ್ತಿದೆ ಜ್ಞಾನದ ಸಾಗರ
ಪತಿತ ಪಾವನ, ಸದ್ಗತಿದಾತ, ಮುಕ್ತಿದಾತ, ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ವಹಿ ಹರ್ ಬಾತ್ ಕಾ ವರ್ಷಾ ದೇತೆ ಹೇ, ಪರಮಾತ್ಮ ತಂದೆ ಎಲ್ಲಾ ಪ್ರಕಾರದ ಆಸ್ತಿಯನ್ನು ನೀಡುತ್ತಾರೆ. ಕಹತೆ ಹೇ ಬಚ್ಚೆ ತುಂಬಿ ಪೂರೆ ಸಾಗರ್ ಬನೋ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮಕ್ಕಳೇ ನೀವೀಗ ಸಂಪೂರ್ಣ ಸಾಗರರಾಗಿ, ಜಿತ್ನಾ ಮೇರೆ ಮೇ ಜ್ಞಾನ ಹೇ ಉತ್ನಾ ತುಂಬಿ ಗಾ ಧಾರಣ ಕರೋ, ನನ್ನಲ್ಲಿ ಎಷ್ಟು ಜ್ಞಾನ ಇದೆಯೋ ಅಷ್ಟು ಜ್ಞಾನವನ್ನು ನೀವು ಕೂಡ ಧಾರಣೆ ಮಾಡಿಕೊಳ್ಳಿ ಎಂದು ತಂದೆ ಹೇಳುತ್ತಾರೆ. ಶುಭಾಬಾಕು ದೇಹಕ ನಶಾ ನಯಿ, ಶಿವ ತಂದೆಗೆ ದೇಹದ ನಶೆ ಇಲ್ಲ. ಬಾಪ್ ಕಹತೆ ಹೇ ಬಚ್ಚೆ ಹಮ್ ತೋ ಸದೈವ್ ಶಾಂತ್ ರಹತೆ ಹೇ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮಕ್ಕಳೇ ನಾನಂತೂ ಸದಾ ಶಾಂತವಾಗಿರುತ್ತೇನೆ. ತುಮ್ಕೋ ಬಿ ಜಬ್ ದೇಹ ನಹೀತಿ ತೋ ನಶಾ ನಹಿತ, ಯಾವಾಗ ನಿಮಗೆ ದೇಹ ಇರಲಿಲ್ಲವೋ ಆಗ ನಿಮಗೆ ದೇಹದ ನಶೆ ಇರಲಿಲ್ಲ. ಶುಭಾಬಾ ತೋಡೆ ಹಿ ಕಹತ್ತೆ ಹೇಕಿ ಯಾ ಹಮಾರಿ ಚೀಸ್, ಶಿವ ತಂದೆ ಎಂದೂ ಕೂಡ ಇದು ನನ್ನ ವಸ್ತು ಎಂದು ಹೇಳುವುದಿಲ್ಲ. ಯಾ ತನ್ ಲೋನ್ ಲಿಯಾ ಹೇ, ಶಿವ ತಂದೆ ಈ ಬ್ರಹ್ಮನ ತನುವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ. ಲೋನ್ ಲಿ ಹುಯಿ ಚೀಸ್ ಅಪ್ನಿ ತೋಡೆ ಹಿ ಹುಯಿ, ಲೋನ್ ಆಗಿ ಪಡೆದುಕೊಂಡಂತಹ ವಸ್ತು ಅದು ನಮ್ಮ ವಸ್ತು ಆಗಲು ಸಾಧ್ಯ ಇಲ್ಲ. ಹಮ್ನೆ ಇನ್ಮೇ ಪ್ರವೇಶ್ ಕಿಯಾ ಹೇ, ನಾವು ಈ ಸಮಯದಲ್ಲಿ ಈ ತನುವಿನಲ್ಲಿ ಪ್ರವೇಶ ಮಾಡಿದ್ದೇವೆ. ಪರಮಾತ್ಮ ತಂದೆ ಕೂಡ ತಿಳಿಸುತ್ತಾರೆ, ನಾನು ಬ್ರಹ್ಮನ ತನುವಿನಲ್ಲಿ ಈಗ ಪ್ರವೇಶ ಮಾಡಿದ್ದೇನೆ. ತೋಡೆ ಸಮಯಕ್ಕೆಲಿ ಸರ್ವಿಸ್ ಕರ್ನೆ ಅರ್ಥ, ಸ್ವಲ್ಪ ಸಮಯಕ್ಕೋಸ್ಕರ ಸೇವೆ ಮಾಡಲು ಈ ತನುವಿನಲ್ಲಿ ಪ್ರವೇಶ ಮಾಡಿದ್ದೇನೆ. ಅಭಿ ತುಂಬ ಚೊಂಕು ವಾಪಸ್ ಘರ್ ಚಲನಾ ಹೇ, ಈಗ ಮಕ್ಕಳು ವಾಪಸ್ ಮನೆಗೆ ಹೋಗಬೇಕು. ದೌಡಿ ಲಗಾನಿ ಹೇ ಭಗವಾನ್ ಸೆ ಮಿಲ್ನೆ ಕೇಳಿ, ನೀವೀಗ ಭಗವಂತ ತಂದೆಯ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ರೇಸನ್ನು ಮಾಡಬೇಕು. ಇತ್ನೆ ಯಜ್ಞ ತಪ್ ಆದಿ ಕರ್ತೆ ರಹತೆ ಹೇ ಸಮಸ್ತೆ ತೋಡೆಯಿ ಹೇ ವಾ ಮಿಲೇಗಾ ಕೇಸ, ಭಕ್ತಿಯಲ್ಲಿ ಎಷ್ಟೊಂದು ಯಜ್ಞ ತಪ ಮುಂತಾದದ್ದನ್ನು ಮಾಡುತ್ತಾರೆ, ಆದರೆ ಭಗವಂತ ಹೇಗೆ ಸಿಗುತ್ತಾರೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಸಮಸ್ತೆ ಹೇ ಕೋಯಿ ನಾ ಕೋಯಿ ರೂಪ್ ಮೇ ಭಗವಾನ್ ಆ ಜಾಯಗ, ಯಾವುದಾದರೂ ಒಂದು ರೂಪದಲ್ಲಿ ಭಗವಂತ ಅವಶ್ಯವಾಗಿ ಬರುತ್ತಾರೆ ಎಂದು ತಿಳಿದುಕೊಂಡಿದ್ದಾರೆ. ಬಾಪ್ ಸಂಜಾತೆ ತೋ ಬಹುತ್ ಸಹಜೆ ಪ್ರದರ್ಶನಿ ಮೇ ಬಿ ತುಮ್ ಸಂಜಾವು, ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ, ಪ್ರದರ್ಶನದಲ್ಲೂ ಕೂಡ ನೀವು ಜ್ಞಾನವನ್ನು ತಿಳಿಸಿ. ಸತ್ಯುಗ್ ತ್ರೇತಾಕಿ ಆಯು ಬಿ ಲಿಖಿ ಹುಯಿ ಹೇ, ಸತ್ಯುಗ ಮತ್ತು ತ್ರೇತಾಯುಗದ ಆಯಸ್ಸನ್ನು ಕೂಡ ಬರೆಯಲಾಗಿದೆ. ಉಸ್ಮೆ ದೋ ಹಜಾರ್ ಪಾಂಚ್ ವರ್ಷ ತಕ್ ಬಿಲ್ಕುಲ್ ಎಕ್ಯುರೇಟ್ ಹೇ, ಸತ್ಯುಗ ತ್ರೇತಾಯುಗ ಸೇರಿಸಿ 2500 ವರ್ಷಗಳವರೆಗೆ ಕರೆಕ್ಟ್ ಆಗಿ ಇದೆ. ಸೂರ್ಯವಂಶಿಕೆ ಬಾದ್ ಹೋತೆ ಹೇ ಚಂದ್ರವಂಶಿ ಫಿರ್ ದಿಕ್ಕಾವು, ರಾವಣ್ ಕಾ ರಾಜ್ಯ ಶುರು ಹುವ, ಸೂರ್ಯವಂಶಿಗಳ ನಂತರ ಚಂದ್ರವಂಶಿಗಳು ಬರುತ್ತಾರೆ, ನಂತರ ರಾವಣ ರಾಜ್ಯ ಪ್ರಾರಂಭ ಆಯಿತು ಎಂದು ತೋರಿಸಬೇಕು. ಅವ್ರ ಭಾರತ್ ಪತಿತ್ ಹೋನೆ ಲಗ, ಆಗ ಭಾರತ ಪತಿತ ಭಾರತ ಆಗಲು ಪ್ರಾರಂಭ ಆಯಿತು. ದ್ವಾಪರ್ ಕಲಿಯುಗ್ ಮೇ ರಾವಣ್ ರಾಜ್ಯ ಹುವ, ತಿಥಿ ತಾರೀಖ್ ಲಗಿ ಹುಯಿ ಹೇ, ದ್ವಾಪರಯುಗ ಕಲಿಯುಗದಲ್ಲಿ ರಾವಣ ರಾಜ್ಯ ಪ್ರಾರಂಭ ಆಗುತ್ತದೆ, ರಾವಣ ರಾಜ್ಯದ ತಿಥಿ ತಾರೀಖ್ ಕೂಡ ಇದೆ. ಬೀಚ್ ಮೇ ರಕೋ ಸಂಗಮ ಯುಗ ರತಿ ಬಿ ಜರೂರ್ ಚಾಹಿಯೇನ, ಇಸ್ ರತ್ ಮೇ ಪ್ರವೇಶ್ ಹೋ, ಬಾಪ್ ರಾಜ್ಯೋಗ ಸಿಕ್ಲಾತೆ ಹೇ, ಮಧ್ಯದಲ್ಲಿ ಸಂಗಮ ಯುಗವನ್ನು ತೋರಿಸಬೇಕು. ರಥ ಕೂಡ ಅವಶ್ಯವಾಗಿ ಬೇಕು ತಾನೆ, ಶಿವ ತಂದೆ ಬ್ರಹ್ಮಾ ತಂದೆಯ ರಥದಲ್ಲಿ ಪ್ರವೇಶ ಮಾಡಿ ರಾಜ್ಯೋಗವನ್ನು ಕಲಿಸುತ್ತಾರೆ. ಜಿಸ್ಸೆಯ ಲಕ್ಷ್ಮೀ ನಾರಾಯಣ್ ಬಂತೆ ಹೇ, ಈ ರಾಜ್ಯೋಗವನ್ನು ಕಲಿತು ಲಕ್ಷ್ಮೀ ನಾರಾಯಣ ಆಗುತ್ತಾರೆ. ಕಿಸಿ ಕೋಬಿ ಸಂಜಾನ ಬಹುತ್ ಸಹಜೆ, ಈ ಜ್ಞಾನವನ್ನು ಅನ್ಯರಿಗೆ ತಿಳಿಸುವುದು ಬಹಳ ಸಹಜ ಆಗಿದೆ. ಲಕ್ಷ್ಮೀ ನಾರಾಯಣ್ ಕಿ ಡಿನಾಸ್ಟಿ ಕಿತ್ನಾ ಸಮಯ ಚಲ್ತಿ ಹೇ, ಅವ್ರ ಸಬ್ ಗರಾನೆ ಹೇ ಹತ್ಕೆ ಯಾ ಹೇ ಬೇಹತ್ಕ, ಲಕ್ಷ್ಮೀ ನಾರಾಯಣರ ಮನೆತನ ಎಷ್ಟು ಸಮಯದವರೆಗೆ ನಡೆಯುತ್ತದೆ ಎಂದು ತಿಳಿಸಬೇಕು. ಉಳಿದ ಎಲ್ಲಾ ಮನೆತನಗಳು ಹದ್ದಿನ ಮನೆತನ ಆಗಿದೆ, ಇದು ಬೇಹದ್ದಿನ ಮನೆತನ ಆಗಿದೆ. ಇಸ್ ಬೇಹದ್ ಕಿ ಹಿಸ್ಟ್ರಿ ಜಿಯೋಗ್ರಫಿಕೋ ಜಾನ್ನಾ ಚಾಹಿ, ಬೇಹದ್ದಿನ ಇತಿಹಾಸ ಭೂಗೋಳವನ್ನು ನೀವೀಗ ಅರ್ಥ ಮಾಡಿಕೊಳ್ಳಬೇಕು. ಅಭಿ ಹೇ ಸಂಗಮ ಯುಗ, ಈಗ ಇದು ಸಂಗಮ ಯುಗ ಆಗಿದೆ. ಫಿರ್ ದೈವಿ ರಾಜ್ಯ ಸ್ಥಾಪನ್ ಹೋರಹ ಹೇ, ಈಗ ಪುನಃ ದೈವಿ ರಾಜ್ಯ ಸ್ಥಾಪನೆ ಆಗುತ್ತಾ ಇದೆ. ಇಸ್ ಪತ್ತರ್ ಪುರಿ ಪುರಾಣಿ ದುನಿಯಾಕ ವಿನಾಶ್ ಹೋನಾ ಹೇ, ಕಲ್ಲಿನ ಜಗತ್ತಾದ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು. ವಿನಾಶ್ ನಾ ಹೋತು ನಯಿ ದುನಿಯಾ ಕೈಸೆ ಬನೇಗಿ, ವಿನಾಶ ಆಗದೇ ಇದ್ದರೆ ಹೊಸ ಜಗತ್ತು ಹೇಗೆ ಸ್ಥಾಪನೆ ಆಗಲು ಸಾಧ್ಯ. ಅಪ್ ಕಹತ್ತೆ ನ್ಯೂ ದೆಹಲಿ, ಹೊಸ ದೆಹಲಿ ಎಂದು ಹೇಳುತ್ತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ನ್ಯೂ ದೆಹಲಿ ಕಬ್ ಹೋಗಿ, ಈಗ ಮಕ್ಕಳಿಗೆ ಗೊತ್ತಿದೆ ಹೊಸ ದೆಹಲಿ ಯಾವಾಗ ಇರುತ್ತದೆ ಎಂದು. ನಯಿ ದುನಿಯಾ ಮೇ ನಹಿ ದಿಲ್ಲಿ ಹೋತಿ ಹೇ, ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿ ಇರುತ್ತದೆ. ಗಾತೆ ಬಿ ಹೇ ಜಮುನಾಕೆ ಕಂಠೆ ಪರ್ ಮಹಲ್ ಹೋತೆ ಹೇ, ಜಮುನಾ ನದಿಯ ದಡದಲ್ಲಿ ದೇವತೆಗಳ ಮಹಲ್ ಇರುತ್ತದೆ ಎಂದು ಗಾಯನ ಇದೆ. ಜಬ್ ಇನ್ ಲಕ್ಷ್ಮೀ ನಾರಾಯಣ ಕಾ ರಾಜ್ಯತ ಕಬ್ ಕಹೆಂಗೆ, ನ್ಯೂ ದೆಹಲಿ ಪಾರಸ್ಪುರಿ
ಲಕ್ಷ್ಮೀ ನಾರಾಯಣರ ರಾಜ್ಯ ಇದ್ದಾಗ ಹೊಸ ದೆಹಲಿ ಪಾರಸಪುರಿ ಎಂದು ಕರೆಯುತ್ತಿದ್ದರು. ನಯೇ ರಾಜ್ಯತೋ ಸತ್ಯುಮ್ಮೆ ಲಕ್ಷ್ಮೀ ನಾರಾಯಣ್ ಕಾಹಿ ಹೋತಾ ಹೇ, ಹೊಸ ರಾಜ್ಯ ಅಂದರೆ ಸತ್ಯುಗದ ರಾಜ್ಯ, ಅದು ಲಕ್ಷ್ಮೀ ನಾರಾಯಣರ ರಾಜ್ಯ ಆಗಿದೆ. ಮನುಷ್ಯತು ಯಾಬಿ ಭೂಲ್ ಗಯೇ ಹೇಕಿ, ಡ್ರಾಮಾ ಕೈಸೆ ಶುರು ಹೋತಾ ಹೇ, ಈ ನಾಟಕ ಹೇಗೆ ಪ್ರಾರಂಭ ಆಗುತ್ತದೆ ಅನ್ನುವುದು ಕೂಡ ಮನುಷ್ಯರು ಮರೆತಿದ್ದಾರೆ. ಕೌನ್ ಕೌನ್ ಮುಖ್ಯ ಆಕ್ಟರ್ಸ್ ಮತ್ ಜಾನ್ನಾ ಚಾಹಿ, ಈ ನಾಟಕದಲ್ಲಿ ಯಾರು ಮುಖ್ಯ ಪಾತ್ರಧಾರಿ ಆಗಿದ್ದಾರೆ ಅನ್ನುವುದನ್ನು ತಿಳಿದುಕೊಳ್ಳಬೇಕು. ಆಕ್ಟರ್ಸ್ ತೋ ಬಹುತ್ ಹೈ ಇಸಿಲಿಯೇ ಮುಖ್ಯ ಆಕ್ಟರ್ ಕೋ ತುಮ್ ಜಾನ್ತೆ ಹೋ, ಈ ನಾಟಕದಲ್ಲಿ ಪಾತ್ರಧಾರಿಗಳು ಬಹಳಷ್ಟು ಜನ ಇದ್ದಾರೆ, ಆದ್ದರಿಂದ ಮುಖ್ಯ ಪಾತ್ರಧಾರಿಯ ಬಗ್ಗೆ ನಿಮಗೆ ಗೊತ್ತಿದೆ. ತುಂಬಿ ಮುಖ್ಯ ಆಕ್ಟರ್ಸ್ ಬಂದ್ರಯೇ ಹೋ, ನೀವು ಕೂಡ ಈಗ ಮುಖ್ಯ ಪಾತ್ರಧಾರಿಗಳಾಗುತ್ತಿದ್ದೀರಾ. ಸಬ್ಸೆ ಮುಖ್ಯ ಪಾರ್ಟ್ ತುಮ್ ಬಜಾರಯೇ ಹೋ, ಎಲ್ಲರಿಗಿಂತ ಮುಖ್ಯವಾದ ಪಾತ್ರವನ್ನು ನೀವು ಅಭಿನಯ ಮಾಡುತ್ತಿದ್ದೀರಾ. ತುಮ್ ರುಹಾನಿ ಸೋಷಿಯಲ್ ವರ್ಕರ್ ಹೋ, ನೀವೀಗ ಆತ್ಮಿಕ ಸಮಾಜ ಸೇವಕರಾಗಿದ್ದೀರಾ. ಬಾಕಿ ಸಬ್ ಸೋಷಿಯಲ್ ವರ್ಕರ್ ಹೇ ಜಿಸ್ಮಾನಿ, ಇನ್ನು ಜಗತ್ತಿನಲ್ಲಿರುವಂತವರು ಶಾರೀರಿಕ ಸಮಾಜ ಸೇವಕರಾಗಿದ್ದಾರೆ. ತುಮ್ ರೂಹೊಂಕೋ ಸಂಜಾತೆ ಹೋ, ಪಡ್ತಿ ರೂಹೆ, ನೀವು ಆತ್ಮಕ್ಕೆ ಶಿಕ್ಷಣವನ್ನು ಓದಿಸುತ್ತೀರಾ. ಆತ್ಮವೇ ಶಿಕ್ಷಣವನ್ನು ಓದುತ್ತದೆ. ಮನುಷ್ಯ ಸಮಜ್ತೆ ಹೇ ಜಿಸ್ಮ ಪಡ್ತಾ ಹೇ, ಮನುಷ್ಯರು ತಿಳಿದುಕೊಂಡಿದ್ದಾರೆ ಶರೀರ ಓದುತ್ತದೆ ಎಂದು. ಯಾ ಕಿಸಿಕೋ ಭಿ ಪತಾ ನಯಿ ಹೇ ಕಿ ಆತ್ಮಾ ಇನ್ ಆರ್ಗನ್ಸ್ ದ್ವಾರಾ ಪಡ್ತಿ ಹೇ, ಆತ್ಮ ಕರ್ಮೇಂದ್ರಿಯದ ಮೂಲಕ ಶಿಕ್ಷಣವನ್ನು ಓದುತ್ತದೆ ಅನ್ನುವುದು ಯಾರಿಗೂ ಗೊತ್ತೇ ಇಲ್ಲ. ಹಮ್ ಆತ್ಮ ಬ್ಯಾರಿಸ್ಟರ್ ಆದಿ ಬಂತೆ ಹೇ, ಓದಿ ನಾನು ವಕೀಲ ಆಗುತ್ತೇನೆ ಎಂದು ಆತ್ಮ ಹೇಳುತ್ತದೆ. ಬಾಬಾ ಹಮ್ಕೋ ಪಡಾತೆ ಹೇ, ಸಂಸ್ಕಾರ ಭಿ ಆತ್ಮಾ ಮೇ ರಹತೆ ಹೇ, ಪರಮಾತ್ಮ ತಂದೆ ನಮಗೆ ಓದಿಸುತ್ತಿದ್ದಾರೆ, ಸಂಸ್ಕಾರ ಆತ್ಮದಲ್ಲೇ ಇರುತ್ತದೆ. ಸಂಸ್ಕಾರ ಲೇ ಜಾಯಂಗೆ ಫಿರ್ ಆಕ ನಯಿ ದುನಿಯಾ ಮೇ ರಾಜ್ಯ ಕರೆಂಗೆ, ನೀವು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಾ, ಪುನಃ ನೀವು ಬಂದು ಹೊಸ ಜಗತ್ತಿನಲ್ಲಿ ರಾಜ್ಯವನ್ನು ಆಳುತ್ತೀರಾ. ಜೈಸೆ ಸತ್ಯುಮ್ಮೆ ರಾಜ್ಯಧಾನಿ ಚಲೀತಿ ವೈಸೇಹಿ ಶುರು ಹೋ ಜಾಯಗೆ, ಹೇಗೆ ಸತ್ಯುಗದಲ್ಲಿ ರಾಜ್ಯಧಾನಿ ನಡೆದಿತ್ತು ಅದೇ ರೀತಿ ಪುನಃ ಸತ್ಯುಗದ ರಾಜ್ಯ ಪ್ರಾರಂಭ ಆಗುತ್ತದೆ. ಇಸ್ಮೆ ಕುಚ್ ಪೂಚ್ನೆ ಕಿ ದರ್ಕಾರ್ ನಹಿ ರಹತಿ, ಇದರಲ್ಲಿ ಕೇಳುವ ಪ್ರಶ್ನೆಯೇ ಇಲ್ಲ. ಮುಖ್ಯ ಬಾತ್ ಹೇ ದೇಹ ಅಭಿಮಾನ್ ಮೇ ಕಭಿ ನಹಿ ಆವೋ, ಮುಖ್ಯ ಮಾತು ಅಂದರೆ ಎಂದೂ ದೇಹಾಭಿಮಾನಕ್ಕೆ ವಶ ಆಗಬೇಡಿ. ಅಪ್ನೇಕೋ ಆತ್ಮ ಸಂಜು, ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಕೋಯಿ ಬಿ ವಿಕರ್ಮ ನಹಿ ಕರು, ನೀವೀಗ ಯಾವುದೇ ಪ್ರಕಾರದ ಪಾಪಕರ್ಮವನ್ನು ಮಾಡಬೇಡಿ. ಯಾದ್ಮೆ ರಹು ನಹಿತು ಏಕ್ ವಿಕರ್ಮಕ ಬೋಜ್ ಸೌಗುಣ ಹೋ ಜಾಯಿಗ, ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಿ, ಇಲ್ಲದಿದ್ದರೆ ಒಂದು ವಿಕರ್ಮಕ್ಕೆ 100 ಪಟ್ಟು ಶಿಕ್ಷೆ ಜಾಸ್ತಿ ಆಗುತ್ತದೆ. ಹಡ್ಗುಡ್ ಏಕದಮ್ ಟೂಟ್ ಜಾತೆ ಹೇ, ಬಹಳಷ್ಟು ಪಾಪ ಮಾಡಿದರೆ ಮೂಳೆ ಮೂಳೆಯೇ ಪುಡಿ ಪುಡಿ ಆಗುತ್ತದೆ. ಇಸ್ಮೆ ಮುಖ್ಯ ವಿಕಾರ ಹೇ ಕಾಮ್, ಇಲ್ಲಿ ಮುಖ್ಯ ವಿಕಾರಿ ಗುಣ ಅಂದರೆ ಕಾಮ ಆಗಿದೆ. ಕೈ ಕೆಹತ್ತೆ ಹೇ ಬಚ್ಚೆ ತಂಗ್ ಕರ್ತೆ ಹೇ ಫಿರ್ ಮಾರ್ನಾ ಪಡ್ತಾ ಹೇ, ಕೆಲವರು ಶಿವತಂದೆಗೆ ಹೇಳುತ್ತಾರೆ ಮಕ್ಕಳು ಬಹಳ ಕಾಟ ಕೊಡುತ್ತಾರೆ ಆದ್ದರಿಂದ ಮಕ್ಕಳಿಗೆ ಹೊಡೆಯಬೇಕಾಗುತ್ತದೆ. ಅಬ್ ಯಾ ಕೊಯ್ ಪೂಚ್ನೆ ಕಿ ನಹಿ ರಹತ, ನೀವು ಈ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇಲ್ಲ. ಯಾತು ಛೋಟಾ ಪಾಯಿ ಪೈಸೆ ಕಾ ಪಾಪ್ ಕಹಿಂಗೆ, ಮಕ್ಕಳಿಗೆ ಹೊಡೆಯುವುದಕ್ಕೆ ಸಣ್ಣ 1 ಪೈಸೆಯಷ್ಟು ಪಾಪ ಎಂದು ನೀವು ತಿಳಿದುಕೊಳ್ಳುತ್ತೀರಾ. ತುಮಾರೇ ಸಿರ್ ಪರ್ತು ಜನ್ಮ ಜನ್ಮಾಂತರಕ್ಕೆ ಪಾಪ ಹೇ, ಪಹಲೆ ಉಸ್ಕೋತೋ ಭಸ್ಮಕರೋ, ಪರಮಾತ್ಮ ತಂದೆ ತಿಳಿಸುತ್ತಾರೆ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ, ಮೊದಲು ಆ ಪಾಪವನ್ನು ಭಸ್ಮ ಮಾಡಿಕೊಳ್ಳಿ. ಬಾಪ್ ಪಾವನ್ ಹೋನೇಕ ಬಹುತ್ ಸಹಜ ಉಪಾಯ ಬದಲಾತೆ ಹೇ, ಪಾವನ ಆಗುವುದಕ್ಕೋಸ್ಕರ ತಂದೆ ಬಹಳ ಸಹಜ ಉಪಾಯವನ್ನು ತಿಳಿಸುತ್ತಾರೆ. ತುಮ್ ಏಕ್ ಬಾಪ್ ಕಿ ಯಾದ ಪಾವನ್ ಬನ್ ಜಾಯಂಗೆ, ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವು ಪಾವನ ಆಗುತ್ತೀರ. ಭಗವಾನ್ ವಾಚ್ ಬಚ್ಚೋಂ ಪ್ರತಿ ತುಮ್ ಆತ್ಮಾವಸೆ ಮೇ ಬಾತ್ ಕರ್ತಾ ಹೂ, ಭಗವಾನ್ ವಾಚ್ ಆಗಿದೆ, ಮಕ್ಕಳಿಗೋಸ್ಕರ ತಂದೆ ಮಾತನಾಡುತ್ತಾರೆ, ಆತ್ಮರ ಜೊತೆ ಪರಮಾತ್ಮ ತಂದೆ ಮಾತನಾಡುತ್ತಾರೆ. ಅವ್ರ ಕೊಯ್ ಮನುಷ್ಯ ಐಸೆ ಸಮಶ್ನಾಸಕ್ಕೆ ಬೇರೆ ಯಾವ ಮನುಷ್ಯರು ಈ ರೀತಿ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಮಾತು ಅಪ್ನೇಕೋ ಶರೀರ ಹಿ ಸಮಜ್ತೆ ಹೇ, ಜಗತ್ತಿನ ಜನ ಸ್ವಯಂನ್ನು ಶರೀರ ಎಂದು ತಿಳಿದುಕೊಂಡಿದ್ದಾರೆ. ಬಾಪ್ ಕಹತ್ತೆ ಹೇ ಮೇ ಆತ್ಮಾಂಕೋ ಸಂಜಾತಾ ಹೂ, ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತೇನೆ. ಗಾಯಾ ಬಿ ಜಾತಾ ಹೇ ಆತ್ಮಾವು ಅವ್ರ ಪರಮಾತ್ಮ ಕಾ ಮೇಲಾ ಲಗ್ತಾ ಹೇ, ಗಾಯನ ಕೂಡ ಇದೆ, ಆತ್ಮರಾದ ನಾವು ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುತ್ತೇವೆ ಎಂದು. ಇಸ್ಮೆ ಕೊಯ್ ಆವಾಜ್ ಆದಿ ನಹಿ ಕರ್ನಿ ಹೇ, ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುವಾಗ ಯಾವುದೇ ಪ್ರಕಾರದ ಶಬ್ದವನ್ನು ಮಾಡುವ ಅವಶ್ಯಕತೆ ಇಲ್ಲ. ಯಾತೋ ಪಡಾಯಿ ಹೇ, ಇದು ಶಿಕ್ಷಣ ಆಗಿದೆ. ದೂರ್ ದೂರ್ ಸೆ ಆತೆ ಹೇ ಬಾಬಾಕೆ ಪಾಸ್, ತಂದೆಯ ಬಳಿ ಮಕ್ಕಳು ದೂರ ದೂರದಿಂದ ಬರುತ್ತಾರೆ. ನಿಶ್ಚಯ ಬುದ್ಧಿ ಜೋ ಹೊಂಗೆ ಉನ್ಕೋ ಜೋರ್ ಸೆ ಕಶಿಶ್ ಹೋಗಿ ಆಗೇ ಚಲ್ಕರ್, ಯಾರು ನಿಶ್ಚಯ ಬುದ್ಧಿ ಉಳ್ಳಂತಹ ಮಕ್ಕಳಿದ್ದಾರೋ ಅವರಿಗೆ ತಂದೆಯ ಕಡೆ ಬಹಳ ಜೋರಾಗಿ ಆಕರ್ಷಣೆ ಆಗುತ್ತದೆ.
अभी इतनी कशिश कोई को होती नहीं, क्योंकि याद नहीं करते। ಈಗ ಮಕ್ಕಳಿಗೆ ಅಷ್ಟೊಂದು ತಂದೆಯ ಕಡೆ ಆಕರ್ಷಣೆ ಆಗುತ್ತಿಲ್ಲ, ಏಕೆಂದರೆ ಮಕ್ಕಳು ತಂದೆಯನ್ನು ನೆನಪು ಮಾಡುತ್ತಿಲ್ಲ। ಮುಸಾಫಿರಿ ಸೇ ಜಬ್ ಲೋಟತೆ ಹೈ ಘರ್ ಕೆ ನಜದೀಕ್ ಆತೆ ಹೈ ತೋ ಮಕಾನ್ ಯಾದ್ ಆಯೇಗಾ, ಬಚ್ಚೆ ಯಾದ್ ಆಯೇಂಗೆ, ಘರ್ ಪಹುಂಚತೆ ಹೀ ಖುಷಿ ಮೇ ಆಕರ್ ಮಿಲೆಂಗೆ, ಖುಷಿ ಬಡ್ತಿ ಜಾಯೇಗಿ। ಯಾರಾದರೂ ಪ್ರಯಾಣವನ್ನು ಮುಗಿಸಿ ವಾಪಸ್ ಮನೆಗೆ ಬರುತ್ತಿದ್ದರೆ, ಮನೆಯ ಸಮೀಪಕ್ಕೆ ಬಂದ ತಕ್ಷಣ ಅವರಿಗೆ ಮನೆಯ ನೆನಪು ಬರುತ್ತದೆ, ಮಕ್ಕಳ ನೆನಪು ಬರುತ್ತದೆ। ಮನೆಗೆ ತಲುಪಿದ ತಕ್ಷಣ ಮಕ್ಕಳ ಜೊತೆ ಖುಷಿಯಿಂದ ಮಿಲನ ಮಾಡುತ್ತಾರೆ, ಆಗ ಅವರಿಗೆ ಖುಷಿ ಜಾಸ್ತಿ ಆಗುತ್ತದೆ। ಪಹಲೆ ಪಹಲೆ ಸ್ತ್ರೀ ಯಾದ್ ಆಯೇಗಿ, ಫಿರ್ ಬಾಲ್ ಬಚ್ಚೆ ಆದಿ ಯಾದ್ ಆಯೇಂಗೆ। ಮೊದಲು ತಮ್ಮ ಪತ್ನಿಯ ನೆನಪು ಬರುತ್ತದೆ, ನಂತರ ತಮ್ಮ ಮಕ್ಕಳ ನೆನಪು ಬರುತ್ತದೆ। ತುಮ್ಕೋ ಯಾದ್ ಆಯೇಗಾ ಕಿ ಹಮ್ ಘರ್ ಜಾತೆ ಹೇ, ವಹಾ ಬಾಪ್ ಔರ್ ಬಚ್ಚೆ ಹಿ ಹೋತೆ ಹೇ। ಈಗ ಮಕ್ಕಳಿಗೆ ನೆನಪಿಗೆ ಬರುತ್ತಾ ಇದೆ, ನಾವು ಮನೆಗೆ ಹೋಗುತ್ತಿದ್ದೇವೆ, ಅಲ್ಲಿ ತಂದೆ ಮತ್ತು ಮಕ್ಕಳಷ್ಟೇ ಇರುತ್ತೇವೆ। ಡಬ್ಬಲ್ ಖುಷಿ ಹೋತಿ ಹೇ, ನಮಗೆ ಈಗ ಡಬ್ಬಲ್ ಖುಷಿ ಇದೆ। ಶಾಂತಿಧಾಮ್ ಘರ್ ಜಾಯೇಂಗೆ ಫಿರ್ ಆಯೇಂಗೆ ರಾಜಧಾನಿ ಮೇ, ಮೊದಲು ನಾವೀಗ ನಮ್ಮ ಮನೆಯಾದ ಶಾಂತಿಧಾಮಕ್ಕೆ ಹೋಗುತ್ತೇವೆ, ನಂತರ ನಾವು ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ। ಬಸ್ ಬಾಬಾ ಹಿ ಯಾದ್ ರಹತಾ ಹೇ, ಬಾಪ್ ಕಹತೆ ಹೇ ಮನ್ ಮನಾಬೋ, ಕೇವಲ ತಂದೆಯ ನೆನಪು ಮಾತ್ರ ನಮಗೆ ಇರುತ್ತದೆ। ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮನ್ ಮನಾಭವ ಅಪ್ನೇಕೋ ಆತ್ಮ ಸಮಜ್, ಬಾಪ್ ಅವ್ರ ವರ್ಸೇಕೋ ಯಾದ್ ಕರು, ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ। ಬಾಬಾ ಬಚ್ಚೋಂಕೋ ಗುಲ್ಗುಲ್ ಬನಾಕರ್ ನೈನೋಂ ಪರ್ ಬಿಟಾಕರ್ ಸಾತ್ ಲೈ ಜಾತೆ ಹೇ, ಪರಮಾತ್ಮ ತಂದೆ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡಿ ನಯನದಲ್ಲಿ ಕೂರಿಸಿಕೊಂಡು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ। ಜರಾಬಿ ತಕ್ಲೀಫ್ ನಹಿ, ಇಲ್ಲಿ ಸ್ವಲ್ಪ ಕೂಡ ಕಷ್ಟದ ಮಾತಿಲ್ಲ। ಜೈಸೆ ಮಚ್ಚರೋಂಕ ಜುಂಡ್ ಜಾತಾ ಹೇನ, ಹೇಗೆ ಸೊಳ್ಳೆಯ ಹಿಂಡು ಹೋಗುತ್ತದೆ ತಾನೆ। ತುಮ್ ಆತ್ಮಾಯೇ ಬಿ ಐಸೆ ಜಾಯೇಗಿ ಬಾಪ್ಗೆ ಸಾತ್, ಅದೇ ರೀತಿ ಆತ್ಮರಾದ ನೀವು ಸೊಳ್ಳೆಯ ಹಿಂಡಿನಂತೆ ತಂದೆಯ ಜೊತೆ ವಾಪಸ್ ಹೋಗುತ್ತೀರಾ। ಪಾವನ್ ಬನ್ನೇ ಕೇಳಿ ತುಮ್ ಬಾಪ್ಕೋ ಯಾದ್ ಕರ್ತೇ ಹೋ ಗರ್ಕೋ ನಹಿ, ಪಾವನ ಆಗುವುದಕ್ಕೋಸ್ಕರ ನೀವು ತಂದೆಯನ್ನು ನೆನಪು ಮಾಡುತ್ತೀರಾ, ಪಾವನ ಆಗುವುದಕ್ಕೋಸ್ಕರ ನೀವು ಮನೆಯನ್ನು ನೆನಪು ಮಾಡುವುದಿಲ್ಲ। ಬಾಪ್ ಕಿ ನಜರ್ ಪಹಲೆ ಪಹಲೆ ಗರೀಬ್ ಬಚ್ಚೋಂ ಪರ್ ಜಾತಿ ಹೇ, ಪರಮಾತ್ಮ ತಂದೆಯ ದೃಷ್ಟಿ ಮೊದಲು ಬಡ ಮಕ್ಕಳ ಮೇಲೆ ಬೀಳುತ್ತದೆ। ಬಾಬಾ ಗರೀಬ್ ನಿವಾಸ್ ಹೇನಾ, ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ತಾನೆ। ತುಂಬಿ ಗಾವ್ ಮೇ ಸರ್ವಿಸ್ ಕರ್ನೆ ಜಾತೆ ಹೋ, ನೀವು ಸೇವೆ ಮಾಡಲು ಹಳ್ಳಿಗೆ ಹೋಗುತ್ತೀರಾ। ಬಾಪ್ ಕಹತ್ತೆ ಹೇ ಮೇ ಬಿ ತುಮಾರೆ ಗಾಂವ್ ಕೋ ಆಕರ್ ಪಾರಸ್ಪುರಿ ಬನಾತಾ ಹೂ, ತಂದೆ ತಿಳಿಸುತ್ತಾರೆ ನಾನು ನಿಮ್ಮ ಹಳ್ಳಿಗೆ ಬಂದು ನಿಮ್ಮ ಹಳ್ಳಿಯನ್ನು ಪಾರಸಪುರಿಯನ್ನಾಗಿ ಮಾಡುತ್ತೇನೆ। ಅಭೀತೋ ಯಾ ನರಕ್ ಪುರಾಣಿ ದುನಿಯಾ ಹೇ, ಈಗ ಇದು ನರಕ ಆಗಿದೆ, ಹಳೆಯ ಜಗತ್ತಾಗಿದೆ। ಇಸ್ಕೋ ಜರೂರ್ ತೋಡ್ನಾ ಪಡೆ, ಈ ಹಳೆಯ ಮನೆಯನ್ನು ಅವಶ್ಯವಾಗಿ ಬೀಳಿಸಲೇಬೇಕು। ನಯಿ ದುನಿಯಾ ಮೇ ನಯಿ ದಿಲ್ಲಿ, ವಾ ಸತ್ಯುಗ್ಮೇ ಹಿ ಹೋಗಿ, ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿ ಇರುತ್ತದೆ, ಅದು ಸತ್ಯುಗದಲ್ಲಿ ಇರುತ್ತದೆ। ವಹಾ ರಾಜ್ಯ ಬಿ ತುಮಾರಾ ಹೋಗ, ಸತ್ಯುಗದಲ್ಲಿ ನಿಮ್ಮ ರಾಜ್ಯ ಇರುತ್ತದೆ। ತುಮ್ಕೋ ನಶಾ ಚಡ್ತಾ ಹೇ, ಈಗ ನಿಮಗೆ ನಶೆ ಏರುತ್ತಾ ಇದೆ। ತುಮ್ ಫಿರ್ಸೆ ಅಪ್ನಿ ರಾಜಧಾನಿ ಸ್ಥಾಪನ್ ಕರೆಂಗೆ, ನೀವೀಗ ಪುನಃ ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೀರಾ। ಜೈಸೆ ಕಲ್ಪ ಪಹಲೆ ಕೀರ್ತಿ, ಹೇಗೆ ಕಲ್ಪದ ಮೊದಲು ನಿಮ್ಮ ರಾಜ್ಯವನ್ನು ನೀವು ಸ್ಥಾಪನೆ ಮಾಡಿದ್ದೀರಿ, ಅದೇ ರೀತಿ ಈಗಲೂ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ। ಯಾ ತೋಡೆ ಹಿ ಕಹೆಂಗೆ ಹಮ್ ಐಸೆ ಐಸೆ ಫಲಾನಾ ಮಕಾನ್ ಬನಾಯಂಗೆ, ಸತ್ಯುಗದಲ್ಲಿ ನಾವು ಈ ರೀತಿ ಮನೆಯನ್ನು ಕಟ್ಟುತ್ತೇವೆ ಎಂದು ಹೇಳುವುದಿಲ್ಲ। ನಹಿ ತುಮ್ ಜಾಯಂಗೆ ವಹಾತೋ ಆಟೋಮೆಟಿಕಲಿ ತುಮ್ ವಾ ಬನಾನೆ ಲಗ್ ಪಡೆಂಗೆ, ನೀವು ಸತ್ಯುಗಕ್ಕೆ ಹೋದ ತಕ್ಷಣ ಸ್ವಾಭಾವಿಕವಾಗಿ ಅಲ್ಲಿ ಮನೆಯನ್ನು ಕಟ್ಟಲು ಪ್ರಾರಂಭ ಮಾಡುತ್ತೀರಾ। ಕ್ಯೂಂಕಿ ಆತ್ಮಾ ಮೇ ಪಾರ್ಟ್ ಬರಾ ಹುವಾ ಹೇ, ಏಕೆಂದರೆ ಆತ್ಮದಲ್ಲಿ ಪಾತ್ರ ಫಿಕ್ಸ್ ಆಗಿದೆ। ಯಹ ಪಾರ್ಟ್ ಹೇ ಸಿರ್ಫ್ ಪಡ್ನೇಕ, ಈಗ ಕೇವಲ ಓದುವ ಪಾತ್ರವನ್ನು ಮಾಡುತ್ತಿದ್ದೀರಾ। ವಹಾ ತುಮಾರಿ ಬುದ್ಧಿ ಮೇ ಆಪೇ ಹಿ ಆಯೇಗಾಕಿ ಐಸೆ ಐಸೆ ಹಮ್ ಮಹಲ್ ಬನಾಯಂಗೆ, ಸತ್ಯುಗದಲ್ಲಿ ನಿಮ್ಮ ಬುದ್ಧಿಯಲ್ಲಿ ಈ ವಿಚಾರ ಇರುತ್ತದೆ, ನಾವು ಈ ರೀತಿ ಮಹಲನ್ನು ನಿರ್ಮಾಣ ಮಾಡುತ್ತೇವೆ ಎಂದು। ಜೈಸೆ ಕಲ್ಪ ಪಹಲೆ ಬನಾಯಾತ ವಾ ಬನಾನೆ ಲಕ್ಪಣೆಗೆ, ಕಲ್ಪದ ಮೊದಲು ಹೇಗೆ ಮಹಲನ್ನು ನೀವು ನಿರ್ಮಾಣ ಮಾಡಿದ್ದೀರಿ, ಅದೇ ರೀತಿ ಸತ್ಯುಗದಲ್ಲಿ ಮಹಲನ್ನು ನಿರ್ಮಾಣ ಮಾಡಲು ಪ್ರಾರಂಭ ಮಾಡುತ್ತೀರಾ। ಆತ್ಮ ಮೇಹಿ ಪೆಹಲೆ ಸೇಹಿ ಪಾರ್ಟ್ ನೋಂದ್ ಹೇ, ಆತ್ಮದಲ್ಲಿ ಮೊದಲೇ ಆ ಪಾತ್ರ ಫಿಕ್ಸ್ ಆಗಿದೆ। ತುಮ್ ವಹಿ ಮಹಲ್ ಬನಾಯಂಗೆ ಜಿನ್ ಮಹಲೊಮ್ಮೆ ತುಮ್ ಕಲ್ಪ ಕಲ್ಪ ರಹತೆ ಹೋ, ಪ್ರತಿ ಕಲ್ಪದಲ್ಲೂ ಸತ್ಯುಗದಲ್ಲಿ ನೀವು ಎಂತಹ ಮಹಲ್ನಲ್ಲಿ ಇರುತ್ತೀರೋ ಅಂತಹ ಮಹಲ್ನೇ ಈಗ ಪುನಃ ಸತ್ಯುಗದಲ್ಲಿ ನೀವು ನಿರ್ಮಾಣ ಮಾಡುತ್ತೀರಾ। ಇನ್ ಬಾತೊಂಕು ನಯಾ ಕೊಯಿ ಸಮಶ್ನಾಸಕ್ಕೆ, ಈ ಮಾತನ್ನು ಹೊಸಬರು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ। ತುಮ್ ಸಮಸ್ತೆ ಹೋ ಹಮ್ ಆತೆ ಹೇ ನಯಿ ನಯಿ ಪಾಯಿಂಟ್ಸ್ ರಿಫ್ರೆಶ್ ಹೋ ಜಾತೆ ಹೇ, ಈಗ ನಿಮಗೆ ಗೊತ್ತಿದೆ ನಾವೀಗ ತಂದೆಯ ಬಳಿ ಬರುತ್ತಿದ್ದೇವೆ, ಹೊಸ ಹೊಸ ಪಾಯಿಂಟ್ ಅನ್ನು ಕೇಳಿ ನಾವು ರಿಫ್ರೆಶ್ ಆಗುತ್ತೇವೆ। ನಯಿ ನಯಿ ಪಾಯಿಂಟ್ಸ್ ನಿಕಲ್ತಿ ಹೇ ವಾ ಬಿ ಡ್ರಾಮಾ ಮೇ ನೂಂದ್ ಹೇ,
ಹೊಸ ಹೊಸ ಪಾಯಿಂಟ್ ಅನ್ನು ತಂದೆ ತಿಳಿಸುತ್ತಾರೆ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಬಾಬಾ ಕಹತೆ ಹೇ ಬಚ್ಚೆ ಮೇ ಇಸ್ ರಥ ಪರ್ ಸವಾರ್ ಹೋ ಬೈಟಾ ಹೂ, ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ರಥದಲ್ಲಿ ಸವಾರಿಯನ್ನು ಮಾಡುತ್ತಿದ್ದೇನೆ. ಮೇ ಇಸ್ ಬೈಲ್ ಪರ್ ಸದೈವ್ ಸವಾರಿ ಕರು, ಇಸ್ಮೇ ಮುಚೆ ಸುಖ್ ನಹಿ ಬಾಸ್ತ, ನಾನು ಸದಾ ಈ ಬ್ರಹ್ಮನ ರಥದಲ್ಲಿ ಸವಾರಿಯನ್ನು ಮಾಡುತ್ತಾ ಇದ್ದರೂ ಕೂಡ ನನಗೇನು ಈ ರಥದಲ್ಲಿ ಸುಖದ ಅನುಭವ ಆಗುವುದಿಲ್ಲ. ಮೇ ತೋ ತುಂಬ ಚೊಂಕೋ ಪಡಾನೆ ಆತಾ ಹೂ, ನಾನು ಕೇವಲ ಮಕ್ಕಳಾದ ನಿಮಗೆ ಓದಿಸುವುದಕ್ಕೋಸ್ಕರ ಬರುತ್ತೇನೆ. ಐಸೆನಹಿ ಬೈಲ್ ಪರ್ ಸವಾರಿ ಕರ್ ಬೈಟಾ ಹಿ ಹೇ, ಈ ರೀತಿ ತಿಳಿದುಕೊಳ್ಳಬೇಡಿ, ಪರಮಾತ್ಮ ತಂದೆ ಸದಾ ಎತ್ತಾಗಿರುವ ಈ ಬ್ರಹ್ಮನ ತನುವಿನಲ್ಲಿ ಇದ್ದಾರೆ ಎಂದು. ದಿನ್ ರಾತ್ ಬೈಲ್ ಪರ್ ಸವಾರಿ ಹೋತಿ ಹೇಗೆ, ಯಾರಾದರೂ ಹಗಲು ರಾತ್ರಿ ಎತ್ತಿನ ಮೇಲೆ ಸವಾರಿಯನ್ನು ಮಾಡುತ್ತಾರೇನು? ಇನ್ಕಾತೋ ಸೆಕೆಂಡ್ ಮೇ ಆನಾ ಜಾನಾ ಹೋತಾ ಹೇ, ಪರಮಾತ್ಮ ತಂದೆ ಸೆಕೆಂಡ್ ನಲ್ಲಿ ಬರುತ್ತಾರೆ, ಸೆಕೆಂಡ್ ನಲ್ಲಿ ಹೋಗುತ್ತಾರೆ. ಸದೈವ್ ಬೈಠನೆ ಕಾ ಕಾಯ್ದಾ ನಹಿ ಹೇ, ಬ್ರಹ್ಮ ತಂದೆಯ ತನುವಿನಲ್ಲಿ ಪರಮಾತ್ಮ ತಂದೆ ಸದಾ ಕುಳಿತುಕೊಳ್ಳುವ ಕಾಯ್ದೆ ಇಲ್ಲ. ಆತೆ ಹೇ ಜಾತೆ ಹೇ, ತಂದೆ ಬರುತ್ತಾರೆ ಹೋಗುತ್ತಾರೆ. ಬಾಪ್ ಇತ್ನಾ ದೂರ್ ಸೇ ಆತೆ ಹೇ ಪಡಾನೆ ಕೇಳಿಯೇ ಗರ್ತೋ ಉನ್ಕಾ ವಹಾ ಹೇನ, ಪರಮಾತ್ಮ ತಂದೆ ಎಷ್ಟು ದೂರದಿಂದ ಮಕ್ಕಳಿಗೆ ಓದಿಸುವುದಕ್ಕೋಸ್ಕರ ಬರುತ್ತಾರೆ. ಪರಮಾತ್ಮ ತಂದೆಯ ಮನೆ ಮೇಲಿದೆ ಸಾರಾ ದಿನ್, ಶರೀರ್ ಮೇ ತೋಡೆ ಹಿ ಬೈಠೇಗ, ಉನ್ಕೋ ಸುಖ್ ನಹಿ ಆಯೇಗ, ಪರಮಾತ್ಮ ತಂದೆ ಇಡೀ ದಿನ ಈ ಬ್ರಹ್ಮನ ತನುವಿನಲ್ಲಿ ಕುಳಿತುಕೊಳ್ಳುವುದಿಲ್ಲ, ಬ್ರಹ್ಮನ ತನುವಿನಲ್ಲಿ ಅವರಿಗೇನು ಸುಖ ಸಿಗುವುದಿಲ್ಲ. ಜೈಸೆ ಪಿಂಜಡೆ ಮೇ ತೋತಾ ಪಸ್ ಜಾತಾ ಹೇ, ಪರಮಾತ್ಮ ತಂದೆಗೆ ಬ್ರಹ್ಮನ ತನುವಿನಲ್ಲಿ ಬಂದಾಗ ಪಂಜರದಲ್ಲಿ ಪಕ್ಷಿ ಸಿಕ್ಕಿ ಹಾಕಿಕೊಂಡಂತೆ ಆಗುತ್ತದೆ. ಮೇತೋ ಯಾ ಲೋನ್ ಲೇತಾ ತುಮ್ಕೋ ಸಂಜಾನೆ ಕೇಳಿಯೋ, ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ ನಿಮಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ. ತುಮ್ ಕಹೆಂಗೆ ಜ್ಞಾನ ಕಾ ಸಾಗರ್ ಬಾಬಾ ಆತೆ ಹಮ್ಕೋ ಪಡಾನೆ ಕೇಳಿ, ನೀವು ಹೇಳುತ್ತೀರಾ ಜ್ಞಾನದ ಸಾಗರ ತಂದೆ ನಮಗೆ ಶಿಕ್ಷಣವನ್ನು ಓದಿಸುವುದಕ್ಕೋಸ್ಕರ ಬಂದಿದ್ದಾರೆ. ಖುಷಿ ಮೇ ರೋಮಾಂಚ್ ಕಡೆ ಹೋಜಾನೆ ಚಾಹಿ, ಈಗ ನಿಮಗೆ ಖುಷಿಯಲ್ಲಿ ರೋಮಾಂಚನ ಆಗಬೇಕು. ವಾ ಖುಷಿ ಫಿರ್ ಕಮ್ ತೊಡೆ ಹಿ ಹೊನಿ ಚಾಹಿ, ಈ ಖುಷಿ ಎಂದೂ ಕಡಿಮೆ ಆಗಬಾರದು. ಯಾ ದನಿತು ಸ್ಥಾಯಿ ಬೈಟೆ ಏಕ್ ಬೇಲ್ಪರ್ ದೋಕಿ ಸವಾರಿ ಸದೈವ್ ಹೋಗಿ ಕ್ಯಾ, ಈ ತನುವಿನಲ್ಲಿ ಬ್ರಹ್ಮ ತಂದೆಯಂತೂ ಮಾಲೀಕಾಗಿ ಸದಾ ಕುಳಿತಿದ್ದಾರೆ. ಒಂದೇ ರಥದಲ್ಲಿ ಇಬ್ಬರು ಸದಾ ಇರಲು ಸಾಧ್ಯ ಇಲ್ಲ. ಬ್ರಹ್ಮನ ತನುವಿನಲ್ಲಿ ಶಿವತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರೂ ಸದಾ ಇರಲು ಸಾಧ್ಯ ಇಲ್ಲ. ಶಿವಬಾಬಾ ರಹತಾ ಹೇ ಅಪ್ನೇ ದಾಮ್, ಶಿವತಂದೆ ತಮ್ಮ ಮನೆಯಲ್ಲಿ ಇರುತ್ತಾರೆ. ಯಹ ಆತೆ ಹೇ ಆನೆ ಮೇ ದೇರಿ ತೊಡೆ ಹಿ ಲಗ್ತೆ ಹೇ, ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಬ್ರಹ್ಮನ ತನುವಿನಲ್ಲಿ ಬರಲು ಶಿವತಂದೆಗೆ ಜಾಸ್ತಿ ಸಮಯ ಬೇಕಾಗಿಲ್ಲ. ರಾಕೆಟ್ ದೇಖು ಕಿತ್ನಾ ತೀಕೆ ಹೋತೆ ಹೇ, ರಾಕೆಟ್ ಅನ್ನು ನೋಡಿ ಎಷ್ಟು ತೀಕ್ಷ್ಣವಾಗಿ ಮೇಲೆ ಹಾರುತ್ತದೆ. ಆವಾಸ್ ಸೇ ಬಿ ತೀಕ್, ಶಬ್ದಕ್ಕಿಂತ ತೀಕ್ಷ್ಣವಾಗಿ ರಾಕೆಟ್ ಹೋಗುತ್ತದೆ. ಆತ್ಮಾ ಬಿ ಬಹು ಛೋಟಾ ರಾಕೆಟ್ ಹೇ, ಆತ್ಮ ಕೂಡ ಬಹಳ ಸಣ್ಣ ರಾಕೆಟ್ ಆಗಿದೆ. ಆತ್ಮ ಬಾಕ್ತಿ ಕೇಸೆ ಹೇ ಯಾತು ಯಹಾ ಸೆ ಜಟ್ ಗೈ ಲಂಡನ್, ಆತ್ಮ ಹೇಗೆ ಹಾರಿ ಹೋಗುತ್ತದೆ ನೋಡಿ, ಇಲ್ಲಿಂದ ತಕ್ಷಣ ಲಂಡನ್ಗೆ ಹೋಗಿ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಏಕ್ ಸೆಕೆಂಡ್ ಮೇ ಜೀವನ್ ಮುಕ್ತಿ ಗಾಯಿ ಹುಯಿ ಹೇ, ಸೆಕೆಂಡ್ ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ. ಬಾಬಾ ಖುದ್ ಬಿ ರಾಕೆಟ್ ಹೇ, ಪರಮಾತ್ಮ ತಂದೆ ಸ್ವಯಂ ರಾಕೆಟ್ ಆಗಿದ್ದಾರೆ. ಕಹತೆ ಹೇ ಮೇ ತುಮ್ಕೋ ಪಡಾನೆಲಿಯೇ ಆತಾ, ತಂದೆ ತಿಳಿಸುತ್ತಾರೆ ನಿಮಗೆ ಓದಿಸುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ಫಿರ್ ಜಾತಾ ಹೂ ಅಪ್ನೇ ಘರ್, ಪುನಃ ನಾನು ವಾಪಸ್ ನನ್ನ ಮನೆಗೆ ಹೋಗುತ್ತೇನೆ. ಇಸ್ ಸಮಯ ಬಹುತ್ ಬಿಸಿ ರಹತಾ ಹೂ, ಈಗ ನಾನು ಬಹಳಷ್ಟು ಬಿಸಿ ಇದ್ದೇನೆ ಎಂದು ತಂದೆ ಹೇಳುತ್ತಾರೆ. ದಿವ್ಯ ದೃಷ್ಟಿ ದಾತಾ ಹೂ, ನಾನು ದಿವ್ಯ ದೃಷ್ಟಿಯನ್ನು ನೀಡುವ ದಾತ ಆಗಿದ್ದೇನೆ. ತೋ ಭಕ್ತೊಂಕೋ ರಾಜಿ ಕರ್ನ ಹೋತಾ ಹೇ, ಸಾಕ್ಷಾತ್ಕಾರವನ್ನು ಬಾಣಿಸಿ ಭಕ್ತರನ್ನು ನಾನು ಖುಷಿಪಡಿಸಬೇಕು. ತುಮ್ಕೋ ಪಡಾತಾ ಹೂ, ನಿಮಗೆ ನಾನು ಶಿಕ್ಷಣವನ್ನು ಓದಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಭಕ್ತೊಂಕಿ ದಿಲ್ ಹೋತಿ ಹೇ ಸಾಕ್ಷಾತ್ಕಾರ ಹೋ, ಯಾ ಕುಚ್ ನಾ ಕುಚ್ ಬೀಕ್ ಮಾಂಗ್ತೆ ಹೇ, ಭಕ್ತರ ಮನಸ್ಸಿನಲ್ಲಿ ವಿಚಾರ ಇರುತ್ತದೆ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಆಗಬೇಕು ಎಂದು, ಅಥವಾ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಭಕ್ತರು ಏನನ್ನಾದರೂ ಬೇಡುತ್ತಾರೆ. ಸಬ್ಸೆ ಜಾಸ್ತಿ ಬೀಕ್ ಜಗದಂಬಾಸೆ ಮಾಂಗ್ತೆ ಹೇ, ಜಾಸ್ತಿ ಭಿಕ್ಷೆಯನ್ನು ಜಗದಂಬೆಯ ಸಮ್ಮುಖದಲ್ಲಿ ಬೇಡುತ್ತಾರೆ. ತುಮ್ ಜಗದಂಬಾ ಹೋನ, ನೀವೆಲ್ಲರೂ ಜಗದಂಬೆ ಆಗಿದ್ದೀರಾ ತಾನೆ. ತುಮ್ ವಿಶ್ವಕ್ಕೆ ಬಾದಶಾಹಿ ಕಿ ಬೀಕ್ ದೇತೆ ಹೋ, ನೀವು ಎಲ್ಲರಿಗೂ ಇಡೀ ವಿಶ್ವದ ರಾಜ್ಯಭಾಗ್ಯದ ಭಿಕ್ಷೆಯನ್ನು ನೀಡುತ್ತೀರ. ಗರೀಬೋಂಕು ಬೀಕ್ ಮಿಲ್ತಿ ಹೇನ, ಬಡವರಿಗೆ ಭಿಕ್ಷೆ ಸಿಗುತ್ತದೆ ತಾನೆ. ಹಂಬಿ ಗರೀಬ್ ಹೇ ತೋ ಶಿವಬಾಬಾ ಸ್ವರ್ಗ ಕಿ ಬಾದಶಾಹಿ ಕಿ ಬೀಕ್ ದೇತೆ ಹೇ, ನಾವು ಕೂಡ ಬಡವರಾಗಿದ್ದೇವೆ, ಆದ್ದರಿಂದ ಶಿವತಂದೆ ನಮಗೆ ಸ್ವರ್ಗದ ರಾಜ್ಯಭಾಗ್ಯದ ಭಿಕ್ಷೆಯನ್ನು ನೀಡುತ್ತಾರೆ. ಬೀಕ್ ಕುಚ್ ಔರ್ ನಹಿ ಸಿರ್ಫ್ ಕಹತೆ ಹೇ, ಬಾಪ್ ಕೋ ಯಾದ ಕರೋ ತೋ ವಿಕರ್ಮ ವಿನಾಶ್ ಹೋಂಗೆ,
ಪರಮಾತ್ಮ ತಂದೆ ಬೇರೆ ಯಾವ ಭಿಕ್ಷೆಯನ್ನು ನೀಡುವುದಿಲ್ಲ. ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಶಾಂತಿಧಾಮೇ ಚಲೇ ಜಾಯಂಗೆ, ಆಗ ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಾ. ಮುಜೆ ಯಾದ್ ಕರೋತು, ಮೇ ಗ್ಯಾರಂಟಿ ಕರ್ತಾ ಹೂ, ತುಮಾರಿ ಆಯು ಬಿ ಬಡಿ ಹೋ ಜಾಯಿಗಿ. ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಾನು ನಿಮಗೆ ಗ್ಯಾರಂಟಿ ಕೊಡುತ್ತೇನೆ, ನಿಮ್ಮ ಆಯಸ್ಸು ವೃದ್ಧಿ ಆಗುತ್ತದೆ. ಸತ್ಯುಗ್ಮೆ ಮೃತ್ಯುಕ ನಾಮ್ನಿಗೆ ಹೋತ, ಸತ್ಯುಗದಲ್ಲಿ ಮೃತ್ಯುವಿನ ಹೆಸರು ಇರುವುದಿಲ್ಲ. ವಾಹೆ ಅಮರ್ ಲೋಕ ವಹಾ ಮೃತ್ಯುಕ ನಾಮ್ನಿಗೆ ಹೋತ, ಸತ್ಯುಗದ ಹೆಸರು ಅಮರಲೋಕ ಆಗಿದೆ, ಅಲ್ಲಿ ಮೃತ್ಯುವಿನ ಹೆಸರು ಇರುವುದಿಲ್ಲ. ಸಿರ್ಫ್ ಏಕ್ ಕಾಲ್ ಛೋಡ್ ದೂಸ್ರಿ ಲೇತೆ ಹೇ, ಉಸ್ಕೋ ಮೃತ್ಯು ಕಹೇಂಗೆ ಕ್ಯಾ, ವಾಹೆ ಅಮರ್ಪುರಿ. ಸತ್ಯುಗದಲ್ಲಿ ಕೇವಲ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆದುಕೊಳ್ಳುತ್ತಾರೆ, ಅದಕ್ಕೆ ಮೃತ್ಯು ಎಂದು ಕರೆಯುತ್ತಾರೇನು? ಇಲ್ಲ, ಅದು ಅಮರಪುರಿ ಆಗಿದೆ. ಸಾಕ್ಷಾತ್ಕಾರ ಹೋತಾ ಹೇ, ಹಮಕೋ ಬಚ್ಚಾ ಬನ್ನಾ ಹೇ, ಖುಷಿ ಕಿ ಬಾತ್ ಹೇ. ಸತ್ಯುಗದಲ್ಲಿ ನಾನೀಗ ಹೋಗಿ ಮಗುವಾಗಿ ಹುಟ್ಟುತ್ತೇನೆ ಎಂದು ಸಾಕ್ಷಾತ್ಕಾರ ಆಗುತ್ತದೆ. ಹಳೆಯ ತನುವನ್ನು ಬಿಟ್ಟು ಮಗುವಾಗಿ ಹುಟ್ಟುತ್ತೇನೆ ಅಂದರೆ ಇದು ಖುಷಿಯ ಮಾತಾಗಿದೆ. ಬಾಬಾ ಕಿ ದಿಲ್ ಹೋತಿ ಹೇ, ಹಮ್ ಜಾಕರ್ ಬಚ್ಚಾ ಬನ್. ಬ್ರಹ್ಮ ತಂದೆಯ ಮನಸ್ಸಿನಲ್ಲಿ ವಿಚಾರ ಬರುತ್ತದೆ, ನಾನೀಗ ಹೋಗಿ ಮಗುವಾಗಿ ಹುಟ್ಟಬೇಕು. ಜಾನ್ತೆ ಹೇ ಗೋಲ್ಡನ್ ಸ್ಪೂನ್ ಇನ್ ಮೌತ್ ಹೋಗ. ಬ್ರಹ್ಮ ತಂದೆಗೆ ಗೊತ್ತಿದೆ, ಸತ್ಯುಗದಲ್ಲಿ ನಾನು ಚಿನ್ನದ ಚಮಚವನ್ನು ಬಾಯಲ್ಲಿಟ್ಟುಕೊಂಡು ಜನ್ಮ ಪಡೆದುಕೊಳ್ಳುತ್ತೇನೆ, ಅಂದರೆ ಅಷ್ಟೊಂದು ಶ್ರೀಮಂತ ಆಗಿ ಜನ್ಮ ಪಡೆದುಕೊಳ್ಳುತ್ತೇನೆ. ಏಕ ಹಿ ಸಿಕ್ಕಿಲದ ಬಾಪ್ಕಾ ಬಚ್ಚಾ. ಬ್ರಹ್ಮ ತಂದೆ ಹೇಳುತ್ತಾರೆ, ನಾನೊಬ್ಬನೇ ಶಿವ ತಂದೆಗೆ ಕಳೆದು ಹೋಗಿ ಸಿಕ್ಕಂತಹ ಪ್ರೀತಿಯ ಮಗು ಆಗಿದ್ದೇನೆ. ಬಾಪ್ನೇ ಅಡಾಪ್ಟ್ ಕಿಯಾ ಹೇ, ಪರಮಾತ್ಮ ತಂದೆ ನನ್ನನ್ನು ದತ್ತು ತೆಗೆದುಕೊಂಡಿದ್ದಾರೆ. ಮೇ ಸಿಕ್ಕಿಲದ ಬಚ್ಚಾ ಹೋತು, ಬಾಬಾ ಕಿತ್ನಾ ಪ್ಯಾರ್ ಕರ್ತೆ ಹೇ, ನಾನು ಪರಮಾತ್ಮ ತಂದೆಯ ಕಳೆದು ಹೋಗಿ ಸಿಕ್ಕಂತಹ ಮಗು ಆಗಿದ್ದೇನೆ, ಆದ್ದರಿಂದ ಬಾಬಾ ಎಷ್ಟೊಂದು ನನ್ನನ್ನು ಪ್ರೀತಿಸುತ್ತಾರೆ. ಏಕದಂ ಪ್ರವೇಶ ಕರ್ಲೇತೆ ಹೇ, ಪರಮಾತ್ಮ ತಂದೆ ತಕ್ಷಣ ನನ್ನ ತನುವಿನಲ್ಲಿ ಪ್ರವೇಶ ಮಾಡುತ್ತಾರೆ. ಯಾ ಬಿ ಕೇಲ್ ಹೇ, ಇದು ಕೂಡ ಆಟ ಆಗಿದೆ. ಕೇಲ್ ಮೇ ಹಮೇಷ ಖುಷಿ ಹೊತ್ತಿ ಹೇ, ಆಟದಲ್ಲಿ ಸದಾ ಖುಷಿ ಇರುತ್ತದೆ. ಯಾ ಬಿ ಜಾನ್ತೆ ಹೇ, ಜರೂರ್ ಬಹುತ್ ಬಹುತ್ ಭಾಗ್ಯಶಾಲಿ ರತ್ ಹೋಗ. ಎಲ್ಲರಿಗೂ ಗೊತ್ತಿದೆ, ಬ್ರಹ್ಮ ತಂದೆಯ ತನು ಭಾಗ್ಯಶಾಲಿ ರಥ ಆಗಿದೆ. ಜಿಸ್ಕೆ ಲಿಯೆ ಗಾಯನ್ ಹೇ ಜ್ಞಾನ್ ಸಾಗರ್, ಇನ್ಮೇ ಪ್ರವೇಶ ಕರ್ ತುಮಕೋ ಜ್ಞಾನ್ ದೇತೆ ಹೇ. ಬ್ರಹ್ಮ ತಂದೆಯ ಬಗ್ಗೆ ಗಾಯನ ಇದೆ. ಬ್ರಹ್ಮ ತಂದೆಯ ತನುವಿನಲ್ಲಿ ಜ್ಞಾನದ ಸಾಗರ ತಂದೆ ಪ್ರವೇಶ ಮಾಡಿ ನಿಮಗೆ ಜ್ಞಾನವನ್ನು ನೀಡುತ್ತಾರೆ. ತುಮ್ ಬಚ್ಚೋಂ ಕೆ ಲಿಯೆ ಏಕ ಹಿ ಖುಷಿ ಬಹುತ್ ಹೇ, ಭಗವಾನ್ ಆಕರ್ ಪಡಾತೆ ಹೇ, ಭಗವಂತ ಬಂದು ನಮಗೆ ಓದಿಸುತ್ತಿದ್ದಾರೆ ಅನ್ನುವ ಒಂದು ಮಾತಿನ ಖುಷಿ ಈಗ ಮಕ್ಕಳಿಗೆ ಬಹಳಷ್ಟು ಇದೆ. ಭಗವಾನ್ ಸ್ವರ್ಗಕ್ಕೆ ರಾಜಾಯಿ ಸ್ಥಾಪನ್ ಕರ್ತೆ ಹೇ, ಭಗವಂತ ಸ್ವರ್ಗದ ರಾಜ್ಯಭಾಗ್ಯವನ್ನು ಸ್ಥಾಪನೆ ಮಾಡುತ್ತಾರೆ. ಹಮ್ ಉನ್ಕೆ ಬಚ್ಚೆ ಹೇತು ಫಿರ್ ಹಮ್ ನರಕ್ ಮೇ ಕ್ಯೂ ಹೇ, ನಾವು ಭಗವಂತನಿಗೆ ಮಕ್ಕಳಾಗಿದ್ದೇವೆ, ಅಂದ ಮೇಲೆ ನಾವೇಕೆ ನರಕದಲ್ಲಿ ಇದ್ದೇವೆ? ಯಾ ಕಿಸಿ ಕಿ ಬುದ್ಧಿ ಮೇ ನಹಿ ಆತ, ಈ ವಿಚಾರ ಯಾರ ಬುದ್ಧಿಯಲ್ಲೂ ಬರುವುದಿಲ್ಲ. ತುಮ್ ತೋ ಭಾಗ್ಯಶಾಲಿ ಹೋ ಜೋ ವಿಶ್ವ ಕಾ ಮಾಲಿಕ್ ಬನ್ನೆ ಕೆಲಿಯೇ ಪಡತೆ ಹೋ, ನೀವೀಗ ಭಾಗ್ಯಶಾಲಿ ಆಗಿದ್ದೀರ, ಆದ್ದರಿಂದ ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ನೀವು ಶಿಕ್ಷಣವನ್ನು ಓದುತ್ತೀರ. ಎಸಿ ಪಡಾಯಿ ಪರ್ ಕಿತ್ನಾ ಅಟೆನ್ಷನ್ ದೇನಾ ಚಾಹಿ, ಇಂತಹ ಶಿಕ್ಷಣದ ಕಡೆ ನೀವು ಎಷ್ಟೊಂದು ಗಮನವನ್ನು ನೀಡಬೇಕು. ಅಚ್ಚ ಒಳ್ಳೆಯದು, ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ, ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ರುಹಾನಿ ಬಾಪ್ ಕಿ ರುಹಾನಿ ಬಚ್ಚೋಂ ಕೋ ನಮಸ್ತೆ, ಹಮ್ ರುಹಾನಿ ಬಚ್ಚೋಂ ಕಿ ರುಹಾನಿ ಬಾಪ್ ದಾದಾ ಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೆಲಿಯೇ ಮುಖ್ಯ ಸಾರ, ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಇಸ್ ಡಬ್ಬಲ್ ಖುಷಿ ಮೇ ರಹನಾ ಹೇ ಕಿ, ಹಮ್ ಅಬ್ ಮುಸಾಫಿರಿ ಪೂರಿ ಕರ್ ರಹೇ ಹೇ, ಪಹಲೆ ಹಮ್ ಅಪ್ನೆ ಘರ್ ಶಾಂತಿಧಾಮ್ ಜಾಯೆಂಗೆ, ಫಿರ್ ಅಪ್ನಿ ರಾಜಧಾನಿ ಮೇ ಆಯೆಂಗೆ. ಈಗ ನಿಮಗೆ ಡಬ್ಬಲ್ ಖುಷಿ ಇರಬೇಕು, ಈಗ ನಮ್ಮ ಪ್ರಯಾಣ ಪೂರ್ಣ ಆಗಿದೆ. ಮೊದಲು ನಾವು ಶಾಂತಿಧಾಮ ಮನೆಗೆ ಹೋಗುತ್ತೇವೆ, ನಂತರ ನಾವು ನಮ್ಮ ರಾಜಧಾನಿಗೆ ಬರುತ್ತೇವೆ. ಸೆಕೆಂಡ್ ಪಾಯಿಂಟ್, ಸಿರ್ ಪರ್ ಜೋ ಜನ್ಮ ಜನ್ಮಾಂತರಕ್ಕೆ ಪಾಪಂ ಕಾ ಬೋಜಾ ಹೇ ಉಸೆ ಭಸ್ಮ ಕರ್ನಾ ಹೇ, ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ, ಅದನ್ನು ಭಸ್ಮ ಮಾಡಿಕೊಳ್ಳಬೇಕು. ದೇಹಾಭಿಮಾನ್ ಮೇ ಆಕರ್ ಕೋಯಿ ಬಿ ವಿಕರ್ಮ ನಹಿ ಕರ್ನಾ ಹೇ, ದೇಹಾಭಿಮಾನಕ್ಕೆ ವಶ ಆಗಿ ಯಾವ ವಿಕರ್ಮವನ್ನು ಮಾಡಬಾರದು. ವರದಾನ್ ಮನ್ ಕಿ ಸ್ವತಂತ್ರತಾ ದ್ವಾರ ಸರ್ವ ಆತ್ಮಾಂಕು ಶಾಂತಿ ಕಾ ದಾನ್ ದೇನೆ ವಾಲೆ ಮನ್ಸಾ ಮಹಾದಾನಿ ಭವ, ಇಂದಿನ ವರದಾನ ಆಗಿದೆ. ಮನಸ್ಸಿನ ಸ್ವತಂತ್ರತೆಯ ಮೂಲಕ ಸರ್ವ ಆತ್ಮರಿಗೂ ಶಾಂತಿಯ ದಾನವನ್ನು ನೀಡುವಂತಹ ಮನಸ್ಸಿನ ಮಹಾದಾನಿ ಆಗಿ. ಬಂದೇಲಿಯ ತನ್ಸೆ ಬಲ್ ಪರತಂತ್ರ ಹೇ ಲೇಕಿನ್ ಮನ್ಸೆ ಯದಿ ಸ್ವತಂತ್ರ ಹೇತು ಅಪ್ನಿ ವೃತ್ತಿ ದ್ವಾರ ಶುದ್ಧ ಸಂಕಲ್ಪ ದ್ವಾರ ವಿಶ್ವಕ್ಕೆ ವಾಯುಮಂಡಲಕ್ಕೂ ಬದಲನೆ ಕಿ ಸೇವಾ ಕರ್ ಸಕ್ತಿ ಹೇ. ಬಂಧನದಲ್ಲಿರುವ ಆತ್ಮರು ತನುವಿನಿಂದ ಪರತಂತ್ರ ಆಗಿದ್ದಾರೆ, ಆದರೆ ಅವರು ಮನಸ್ಸಿನಿಂದ ಸ್ವತಂತ್ರ ಆಗಿದ್ದರು ಅಂದರೆ ಅವರು ತಮ್ಮ ವೃತ್ತಿಯ ಮೂಲಕ ಶುದ್ಧ ಸಂಕಲ್ಪದ ಮೂಲಕ ವಿಶ್ವದ ವಾತಾವರಣವನ್ನು ಪರಿವರ್ತನೆ ಮಾಡುವ ಸೇವೆಯನ್ನು ಮಾಡಬಹುದು. ಆಜ್ಕಲ್ ವಿಶ್ವಕ್ಕೂ ಅವಶ್ಯಕತಾ ಹೇ,
ಮನ್ ಕಿ ಶಾಂತಿ ಕಿ. ಇಂದು ವಿಶ್ವದ ಜನರಿಗೆ ಮನಸ್ಸಿನ ಶಾಂತಿಯ ಅವಶ್ಯಕತೆ ಇದೆ. ಸೊ ಮನ್ಸ್ ಸ್ವತಂತ್ರ ಆತ್ಮ ಮನ್ಸಾ ದ್ವಾರ ಶಾಂತಿ ಕಿ ವೈಬ್ರೇಷನ್ ಫೈಲಾ ಸಕ್ತಿ ಹೇ. ಯಾರು ಮನಸ್ಸಿನಿಂದ ಸ್ವತಂತ್ರ ಆಗಿದ್ದಾರೋ ಆ ಆತ್ಮರು ಮನಸ್ಸಿನ ಮೂಲಕ ಶಾಂತಿಯ ವೈಬ್ರೇಷನ್ ಅನ್ನು ಹರಡಬಹುದು. ಶಾಂತಿ ಕೆ ಸಾಗರ್ ಬಾಪ್ ಕಿ ಯಾದ್ ಮೇ ರಹನೆ ಸೇ ಆಟೋಮೆಟಿಕ್ ಶಾಂತಿ ಕಿ ಕಿರಣೆ ಫೈಲ್ತಿ ಹೇ. ಶಾಂತಿಯ ಸಾಗರ ಆಗಿರುವ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಸ್ವಾಭಾವಿಕವಾಗಿ ಶಾಂತಿಯ ಕಿರಣ ಹರಡುತ್ತದೆ. ಐಸೆ ಶಾಂತಿ ಕಾ ದಾನ್ ದೇನೆ ವಾಲೆ ಹೇ ಮನ್ಸಾ ಮಹಾದಾನಿ ಹೇ. ಈ ರೀತಿ ಶಾಂತಿಯ ದಾನವನ್ನು ನೀಡುವಂತಹ ಮಕ್ಕಳೇ ಮನಸ್ಸಿನ ಮಹಾದಾನಿ ಆಗಿದ್ದಾರೆ. ಶ್ಲೋಗನ್ ಸ್ನೇಹ ರೂಪ ಕಾ ಅನುಭವ ಸುನಾತೆ ಹೋ ಅಬ್ ಶಕ್ತಿ ರೂಪ ಕಾ ಅನುಭವ ಸುನಾವು. ಇಂದಿನ ಶ್ಲೋಗನ್ ಆಗಿದೆ. ಸ್ನೇಹ ರೂಪದ ಅನುಭವವನ್ನು ನೀವು ತಿಳಿಸುತ್ತೀರಾ, ಆದರೆ ಈಗ ಶಕ್ತಿ ಸ್ವರೂಪದ ಅನುಭವದ ಬಗ್ಗೆ ತಿಳಿಸಿ. ಒಳ್ಳೆಯದು. ಓಂ ಶಾಂತಿ.